ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರುವಂತ ಯೇಸುಕ್ರಿಸ್ತ ನಮ್ಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಪ್ರೀತಿ, ದೇವರೊಂದು ಕನಿಕರ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಇದನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂತ ಕೃಪೆಗಾಗಿ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿದ್ದೀವಿ. ಇಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಕಳೆದ ಒಂದು ದಿನಗಳಲ್ಲಿ ನಾವು ಸತ್ಯವಾದ ಪ್ರಕಾರ ಸಭೆ ಅಂದ್ರೆ ಏನಪ್ಪಾ, ನಾವೇನ್ ಮಾಡಿದೀವಿ ಅಂತ ತಿಳ್ಕೊಡ್ರಿ. ಸಭೆ ಅಂತಂದ್ರೆ ಏನ್ರಿ, ಅದು ಯಾವುದೋ ಒಂದು ಸುಮ್ಮನೆ ನಮ್ಮ ಕನ್ವರ್ಟ್ ಆಗ್ಬಿಟ್ರೆ ಸಭೆ ಆಗೋದಿಲ್ಲ, ಅದು ಮಾತ್ರ ಅಲ್ಲ ನಮ್ಮ ಹೆಸರನ್ನ ಚೇಂಜ್ ಮಾಡ್ಕೊಂಬಿಟ್ರೆ ನಾವು ಏನಂತಾರೆ ಒಂದು ಕ್ರಿಶ್ಚಿಯನ್ಸ್ ಆಗೋದಿಲ್ಲ. ಸತ್ಯವೇದ ಪ್ರಕಾರ ನೋಡ್ಬೇಕು, ಕ್ರಿಶ್ಚಿಯನ್ಸ್ ಯಾರಪ್ಪ ಅಂತಂದ್ರೆ ತನ್ನ ತಾನೇ ನಿರಾಕರಿಸಿ ಯಾರು ಶಿಲ್ಬೆ ಎತ್ಕೊಂಡು ಹೋಗ್ತಾರೋ ಅವರೇ ಸಭೆ ಅಂತ ನೋಡಿದ್ರಿ. ಆಮೇಲೆ ಈ ಒಂದು ವಿಶ್ವಾಸಿಗಳು ಮಾತ್ರ ಕ್ರಿಶ್ಚಿಯನ್ಸ್ ಅಂದ್ರೆ ವಿಶ್ವಾಸಿಗಳನ್ನ ಕ್ರಿಶ್ಚಿಯನ್ಸ್ ಅಂತ ದೇವ್ರು ಕನ್ಸಿಡರ್ ಮಾಡೋದಂತ ನೋಡಿದ್ರಿ. ಯೇಸು ಕ್ರಿಸ್ತನ ಹಿಂಬಾಲಿಸೋರು ಮಾತ್ರ ಏನಾಗಿದ್ದಾರೆ, ಕ್ರೈಸ್ತವರಾಗಿದ್ದಾರೆ ಅಂತ ನಾವು ನೋಡಿದ್ರಿ. ಅದು ಮಾತ್ರ ಅಲ್ಲ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಯೇಸು ಕ್ರಿಸ್ತನ ಹಿಂಬಾಲಿಸೋರು ಅಂತ ಹೇಳ್ಬೇಕಾದ್ರೆ ಅದರಲ್ಲಿ ಏನಾಗಿದೆ, ಇನ್ನ ಒಂದು ಗುಂಪಿದೆ ಅದ್ರಲ್ಲ, ಅದಿಗೆ ಕರೆಯಲ್ಪಟ್ಟವ್ರು ಅನೇಕ ಜನ, ಆಯಲ್ಪಟ್ಟವ್ರು ಸ್ವಲ್ಪ ಜನ ಅಂತ ನೋಡಿದ್ರೆ, ಈ ಆಯಲ್ಪಟ್ಟವರಲ್ಲಿ ಕ್ರಿಸ್ತವನ್ನ ಹಿಂಬಾಲಿಸ್ತೀನಿ ಅಂತ ಹೇಳೋರಲ್ಲಿ ಎಲ್ಲರೂ ಕ್ರೀಟ ಗೆದ್ದು ಬಿಡ್ತಾರೆ ಅಂದ್ರೆ ಇಲ್ಲ, ಎಲ್ಲರೂ ಕ್ರೀಟ ಗೆಲ್ಲಂಗೆ ಓಡ್ತಾರೆ ಅಂತಂದ್ರೆ ಇಲ್ಲ, ಕೆಲವು ಜನಕ್ಕೆ ಓಡೋದಕ್ಕೆ ಆಗಲ್ಲ, ಅವಾಗ ಏನಾಗ್ತಾರೆ ಹಿಂದಕ್ಕೆ ಬೀಳ್ತಾರೆ. ಆ ಹಿಂದಕ್ಕೆ ಬೀಳೋರ್ನೆ ಏನಂತ ನೋಡ್ತೀರಿ, ಎರಡು ಗುಂಪನ್ನು ನೋಡ್ತೀರಿ. ಒಂದು ಗುಂಪು ನಮ್ಮ ಮರಣದವರೆಗೂ ನಂಬಿಕಸ್ಥರಾಗಿರೋ ಗುಂಪು, ಇನ್ನೊಂದು ಬಂದ್ಬಿಟ್ಟು ಏನ್ರಿ ಮರಣದವರೆಗೂ ನಂಬಿಕಸ್ಥರಿಗೆ ಆಗದಿರೋಂಥ ಒಂದು ಗುಂಪು. ಸೊ ಅದನ್ನೇ ನೋಡಿದ್ರಿ, ನಂಬಿಕಸ್ಥರಾಗಿರೋ ಯಾರಪ್ಪ ಅಂದ್ರೆ ಚಿಕ್ಕ ಹಿಂಡು ಅಂತ, ಆ ನಂಬಿಕಸ್ಥರಿಗೆ ಆಗದೇ ಇರೋರು ಯಾರಪ್ಪ ಅಂದ್ರೆ ದೊಡ್ಡ ಸಮೂಹ ಅಂತ ನೋಡಿದ್ರೆ, ಈ ತರ ಎರಡು ಗುಂಪಿದೆ. ಪರಲೋಕಕ್ಕೆ ಇವ್ರು ಮಾತ್ರ ಹೋಗೋದು, ಮಿಕ್ಕಿದ ಯಾವ ಲೋಕದ ಸುಮ್ಮನೆ ಹೆಸರುವಾಗಿರೋಂಥ ಕ್ರೈಸ್ತರುಗಳು ಪರಲೋಕ ರಕ್ಷಣೆಗೆ ಹೋಗಕ್ ಸಾಧ್ಯ ಇಲ್ಲ. ಸರಿ, ಆಗಿರ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇವತ್ತೇನಪ್ಪ ನೋಡೋದಂದ್ರೆ ಇವ್ರಿಗಿಬ್ರಿಗೆ ಇರೋಂಥ ವ್ಯತ್ಯಾಸ ಏನು, ಏನು ಅವ್ರಿಬ್ರನ್ನ ಸಪ್ರೇಟ್ ಮಾಡೋಂಥದ್ದು ಅಂತ ಮಾಡೋಣ, ಕೆಲವೊಂದು ನಾವು ಪಾಯಿಂಟ್ಸ್ಗಳನ್ನ ಇವತ್ತು ಸತ್ಯವೇದ ಮುಖಾಂತರ ನೋಡೋಣ. ಅಲ್ಲರ ಅದಕ್ಕೆ ನಮಗೆ ಬೈಬಲಲ್ಲಿ ಛಾಯೆ ಮತ್ತು ನಿಜ ಸ್ವರೂಪ ಅಂತ ಕ್ಲಾಸ್ ನೋಡಿದಿರಿ. ಛಾಯೆ ಮತ್ತು ನಿಜ ಸ್ವರೂಪ ಅಂತ ಪಾಠದಲ್ಲಿ ಅನೇಕ ಒಂದು ಹಳೆ ಒಡಂಬಡಿಕೆಂಥ ಒಂದು ಉಪನ್ಯಾಸಗಳನ್ನ ನೋಡಿದಿರಿ. ಇವೆಲ್ಲ ಬಂದ್ಬಿಟ್ಟು ಏನ್ರಿ ಕ್ರಿಸ್ತನ ಮತ್ತು ಸಭೆಗಿರೋಂಥ ಒಂದು ಛಾಯೆ ಅಂತ ಕೂಡ ನೋಡಿದಿರಿ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ದೊಡ್ಡ ಸಮೂಹ ಚಿಕ್ಕ ಹಿಂಡಿಗಿರೋಂಥ ವ್ಯತ್ಯಾಸ ನಾವು ಎಲ್ಲಪ್ಪ ನೋಡ್ಬೋದು ಅಂದ್ರೆ, ಏಸಾವು ಮತ್ತೆ ಜೇಕಬಲ್ಲಿ ಏನ್ ಮಾಡ್ಬೋದು ನಾವು ನೋಡ್ಬೋದು. ಅದರ ಏಸಾವು ಮತ್ತೆ ಯಾಕೋಬು, ಅದರ ನೋಡ್ಬೇಕ್ರೆ ಏಸಾವು ಮತ್ತೆ ಯಾಕೋಬು ಇಬ್ರು ಕೂಡ ನೋಡ್ಬೇಕ್ರೆ ಒಬ್ಬರೇ ತಂದೆಗೆ ಹುಟ್ಟಿರಂತ ಮಕ್ಕಳು ಅಂದ್ರ, ಅಂದ್ರೆ ದೇವರು ಅದರಲ್ಲಿ ಯಾರ್ದಪ್ಪ ಆಯ್ಕೆ ಮಾಡ್ಕೊಂತಾರೆ ಅಂತ ನೋಡ್ದೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಗಳೇ, ಅದ್ರಲ್ಲಿ ಬಂದ್ಬಿಟ್ಟು ದೇವರು ಯಾಕೋಬನ ಆಯ್ಕೆ ಮಾಡ್ಕೊಂತಾರೆ, ಏಸಾವನ್ನ ಏನ್ ಮಾಡಕ್ ಹೋಗಲ್ಲ, ಅವರು ಆಯ್ಕೆ ಮಾಡೋದಿಕ್ ಹೋಗಲ್ಲ. ಅದರ ಸತಿ ನೋಡ್ಬೇಕ್ರೆ ಯಾಕೆ ಯಾಕೆ ಅಂತ ನೋಡ್ಬೇಕಾದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಏನ್ರಿ ಅಲ್ಲಿ ಏನ್ರಿ ಆ ಒಂದು ಏಸಾವು ಏನ್ ಮಾಡ್ತಾನೆ, ತನ್ನ ಚೊಚ್ಚಲತನ ಅಧಿಕಾರ ಏನ್ ಮಾಡ್ತಾನೆ ಅವನು ಮಾರ್ಬಿಡ್ತಾನೆ. ಸರಿ, ಯಾತಕ್ಕಾಗೆ ಮಾಡ್ತಾನೆ ಅಂತ ನೋಡ್ಬೇಕಾದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಸ್ವಲ್ಪ ಸ್ವಲ್ಪ ಕೂಳಿಗಾಗೆ ಅಲ್ರ, ಒಂದು ಏನ್ರಿ ಒಂದು ಒಂದು ಹೊತ್ತು ಆಹಾರಕ್ಕಾಗಿ ಅವನು ಏನ್ ಮಾಡ್ತಾನೆ ಅವನು ಮಾರ್ಬಿಡ್ತಾನೆ ಅಲ್ರ. ಸೊ ಅದನ್ನೇ ಯಾಕೋ ಏನ್ ಮಾಡ್ತಾನಂತೆ ಅವನು ಪಡ್ಕೊಂತಾನೆ. ನೋಡಿ, ಅದು ಓದನ ಅಂದ ಆದಿಕಾಂಡ 25ನೇ ಅಧ್ಯಾಯ 30-32, ಆದಿಕಾಂಡ 25ನೇ ಅಧ್ಯಾಯ 30-32. ಅವನಿಗೆ ನಾನು ಬಹು ದಣಿದು ಬಂದಿದ್ದೇನೆ, ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಹೇಳಿದನು. ಈ ಸಂಗತಿಯಿಂದ ಏಸಾವನಿಗೆ ಏದೋಮ್ ಎಂದು ಹೆಸರಾಯಿತು. ಯಾಕೋಬನು ಅವನಿಗೆ, ನೀನು ಮೊದಲು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು ಅನ್ನಲು, ಏಸಾವನು ಆಗಲಿ, ನನ್ನಂತ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು ಅಂದನು. ನೋಡ್ದ, ಆಗ್ಲಿ ಬಿಡಪ್ಪ ಸಾಯಂತ, ನನಗೆ ಈ ಚೊಚ್ಚಲತನ ನನಗೇನು ಪ್ರಯೋಜನ ಆಗ್ಬೇಕೈತೆ, ಅದಕ್ಕೆ ತಗೋ ಅಂತ ಏನ್ ಮಾಡ್ತಾನೆ, ಆಣೆ ಇಟ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಅವನು ಮಾರ್ಬಿಡ್ತಾನೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಈ ದೊಡ್ಡ ಸಮೂಹ ಇಂಥವ್ರೆ, ಚೊಚ್ಚಲತನದ ಆಶೀರ್ವಾದ, ಚೊಚ್ಚಲತನದ ಕೃಪೆನ ದೇವರು ಏನಪ್ಪ ಮಾಡಿರ್ತಾರೆ ಅಂತಂದ್ರೆ, ಏನ್ರಿ ಇವ್ರಿಗೆ ದೇವರು ಒಂದು ಚೊಚ್ಚಲತನ ಆಗಿರೋ ಸಭೆಗೆ ಏನ್ ಮಾಡ್ತಾರೆ ಕೊಟ್ಟಿರ್ತಾರೆ. ಆದ್ರೆ ಇದನ್ನ ಲೌಕಿಕ ಸಣ್ಣ ಪುಟ್ಟ ಆಸೆಗಳಿಗೆ ಏನಪ್ಪ ಮಾಡ್ತಾರೆ, ಅವರು ಮಾರ್ಕೊಂಡ್ಬಿಡ್ತಾರೆ ಅಲ್ವರ. ಸೊ ಅದಕ್ಕೆ ಇದು ಮಾರ್ಕೊಂಡ ಮೇಲೆ ಏನ್ರಿ ನಾವು ಎಷ್ಟೆಲ್ಲ ಒಂದು ಕಷ್ಟಪಟ್ರೆ ನಮಗೆ ಸಿಗ್ತದ ಅಂತಂದ್ರೆ, ಎಷ್ಟೆಲ್ಲ ಕಟ್ಟರೆ ಕಷ್ಟಪಟ್ರೆ ನಮ್ಗೆ ಏನಾಗೋದಿಲ್ಲ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ ಸಿಕ್ಕೋದಿಲ್ಲ. ಅದಕ್ಕೆ ಏನ್ರಿ ಸತ್ಯವೇದ್ಯ ನಮ್ಗೆ ಹೇಳೋದು, ಏಸಾವ್ ಒಂಥರ ನೀವು ಇರ್ಬೇಡಿ ಅಂತ ಹೇಳ್ತಾರೆ. ಓದಿ ನೋಡಿ, ಹಿಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ. ಹೀಬ್ರೂಸ್ 12:16-17 ಓದ್ತೀರಾ ಯಾರಾದ್ರ ಸಿಸ್ಟರ್ಸ್ಗಳು?
ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರೂ ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ನೋಡೋಣ ನೋಡಿ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸರಸರುಗಳೇ, ಏಸಾವಂತರ ಯಾರೋ ಒಬ್ರು ಜಾರನಾಗಲಿ, ಏನ್ರಿ ಒಬ್ಬನ ವ್ಯಭಿಚಾರಿ ಆಗಲಿ, ನಿಮ್ಮ ಮಧ್ಯದಲ್ಲಿ ಏನ್ಲಿ ಇಲ್ದರೆ ಇರಲಿ ಅಂತ ಹೇಳ್ತಾರೆ. ಯಾಕಪ್ಪ ಅಂದ್ರೆ ಸ್ವಲ್ಪ ಚೊಚ್ಚತನ ಆಶೀರ್ವಾದಕ್ಕೋಸ್ಕರ ಏಸಾವ ಏನ್ ಮಾಡ್ದಂತೆ, ತನ್ನ ಸ್ವಲ್ಪ ಭೂಲೋಕದ ಆಶೀರ್ವಾದಕ್ಕೋಸ್ಕರ ತನ್ನ ಚೊಚ್ಚತನ ಆಶೀರ್ವಾದ ಮಾರ್ಕೊಂಡ್ಬಿಟ್ಟಂತೆ. ಸರಿ, ಮಾರ್ಕೊಂಡಿದ ತಕ್ಷಣ ಅವನಿಗೆ ಸಿಕ್ತಾ ತಿರ್ಗಾ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸರಸರುಗಳೇ, ಅದು ಸಿಕ್ಲೇ ಇಲ್ಲ. ಏನ್ ಕಣ್ಣೀರಿಟ್ಟು ಕೇಳ್ಕೊಂಡು ಸಿಗ್ಲ, ಅದೇ ಥರ ಏನ್ರಿ ಲೌಕಿಕವಂತ ವಿಚಾರಗಳಿಗೆ, ಲೌಕಿಕವಂತ ಆಶೀರ್ವಾದಗಳಿಗೋಸ್ಕರ ಏನಪ್ಪ ಮಾಡ್ಕೊಡೋರು ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸರಸ್ಗಳೇ ಇದನ್ನ ಬಿಟ್ಕೋಬಿಡೋರು, ಮಾರುಬಿಡೋರು. ಅಂದ್ರೆ ಆ ದೇವ್ರು ಕೊಟ್ಟಂತ ಮೇಲಾದ ಪರಲೋಕದ ಆಶೀರ್ವಾದಗಳನ್ನ ಏನ್ರಿ ಭೂಲೋಕದ ಆಸೆಗೋಸ್ಕರ ಬಿಟ್ಕೊಂಡ್ಬಿಡೋದು. ಆನಂತರ ಕಣ್ಣೀರಿಟ್ಟು ಸಿಕ್ತಾ, ಅದೇ ಥರ ಲಾಸ್ಟ್ ವೀಕ್ ನೋಡಿದ್ಲ, ದೊಡ್ಡ ಸುಮ ಏನ್ ಮಾಡ್ತಾರೆ, ಅವ್ರಿಗೆ ದೇವರು ಕಣ್ಣೀರೆಲ್ಲ ಒರೆಸ್ಬಿಡ್ತಾರೆ, ಕಣ್ಣೀರೆಲ್ಲ ಒರೆಸ್ಬಿಡ್ತಂತ ಏನ್ರಿ ಅಂದ್ರ ಕಣ್ಣೀರ್ ಒರ್ಸಕ್ಕಾಗ್ತಾರೆ ಅಷ್ಟೇ ಹೊರತು ಬೇರೆ ಏನು ಮಾಡಕ್ ಸಾಧ್ಯ ಇಲ್ಲ. ಇವಾಗ ಓದಿಂತೀನಿ ಹಿಬ್ರಿಯರಲ್ಲಿ 12ನೇ ಅಧ್ಯಾಯ 15 ಮತ್ತು 16ನೇ ವಾಕ್ಯ ಓದಿಸ್ಟರ್. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ನೋಡ್ರ ಹೆಂಗಿದೆ ಅಂತೆ, ಜಾಗರೂಕತೆ ಏನ್ ಮಾಡಿ ನೀವು ನೀವನ್ನು ನೋಡಿಕೊಳ್ಳಿರಿ ಅಲ್ವರ, ಜಾಗರೂಕತೆ ಏನ್ ಮಾಡಿ ನೀವು ನೋಡಿಕೊಳ್ಳಿರಿ ಅಲ್ವರ. ಅದಕ್ಕೆ ಕತ್ತಲಲ್ಲಿ ಪ್ರೀತಿ ಅಂತ ಸ್ವರಗಳೇ, ಏನ್ರಿ ನಿಮ್ಮಲ್ಲಿ ತುಂಬಾ ಏನ್ರೆ ಕಹಿಯಾದ ಬೇರು ಏನ್ರಿ ಉತ್ಪತ್ತಿ ಆಗದ ರೀತಿಯಲ್ಲಿ ನೀವೇನ್ ಮಾಡಿ ನೀವು ಜಾಗರೂಕತೆ ನೋಡ್ಕೊಳ್ಳಿ ಅಂತ ತುಂಬಾ ಕೇರ್ಫುಲ್ ಆಗಿರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದ್ರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಸುಗಳೇ, ನಮಗೆ ಶೋಧನೆ ಅಂತ ಬರೋದೇನ್ರಿ, ಖಂಡಿತ ಬಂದೇ ಬರ್ತದೆ. ಆದ್ರೆ ಶೋಧನೆ ನಮ್ಮ ಮನಸ್ಸನ್ನ ಡಿಸ್ಟರ್ಬ್ ಮಾಡಿದ ರೀತಿಲಿ, ನಾವು ಸತ್ಯದಿಂದ ಬಿದ್ದೋಗಿದ ರೀತಿಯಲ್ಲಿ ಏನ್ ಮಾಡ್ತೀವಿ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತಂದ್ರೆ, ಅದ್ ನೋಡ್ಬೇಕ್ರೆ ಏನ್ರಿ ಅಲ್ಲಿ ನೋಡ್ಬೇಕ್ರೆ ಏಸಾವ ಮತ್ತೆ ಯಾಕೋಬು ಅಲ್ವರ. ಅದೇನಾಗಿದೆ, ಚಿಕ್ಕ ಹಿಂಡು ಮತ್ತೆ ದೊಡ್ಡ ಸುಮ್ಮಗಿರಂತ ಒಂದು ಏನ್ರಿ ಒಂದು ಕಂಪ್ಯಾರಿಸನ್. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೌರಸರುಗಳೇ, ಏನ್ರಿ ಇನ್ನೊಂದು ಕಂಪ್ಯಾರಿಸನ್ ಇದೆ, ಯಾವ್ದಪ್ಪ ಅಂದ್ರೆ ಕೀರ್ತನೆ 45 ಅದರ ಕೀರ್ತನೆ 45 ನೋಡ್ಬೇಕ್ರೆ ಏನ್ರಿ ರಾಜ ಮತ್ತೆ ರಾಜಕುಮಾರತಿ ನೋಡಿ ಓದನ, ಕೀರ್ತನೆ 45 9ನೇ ವಾಕ್ಯ. ನಿನ್ನ ಸ್ತ್ರೀ ಪರಿವಾರದಲ್ಲಿ ರಾಜಕುಮಾರಿಯರು ಇದ್ದಾರೆ. ಪಟ್ಟಣದ ರಾಣಿಯು ಓಫೀರ್ ದೇಶದ ಬಂಗಾರದ ಆಭರಣಗಳಿಂದ ಭೂಷಿತಳಾಗಿ ನಿನ್ನ ಬಲಭಾಗದಲ್ಲಿ ನಿಂತಿರುವಳು. ನೋಡ್ರ ನಿನ್ನ ಬಲಭಾಗದಲ್ಲಿ ಏನ್ರಿ ಒಂದು ರಾಣಿ ಓಫೇರ್ ಬಂಗಾರದಿಂದ ತನ್ನನ್ನು ಸಿದ್ಧ ಮಾಡ್ಕೊಂಡು ನಿಂತಾಳಂತೆ ಅಲ್ರ. ಇವಾಗ ನೋಡ್ಬೇಕಾರೆ ಯಾರಪ್ಪ ರಾಜ ಯಾರಪ್ಪ ರಾಣಿ ಅಂದ್ರೆ, ಸಭೆ ಏನ್ರಿ ರಾಣಿ, ರಾಜ ಅಂದ್ರೆ ರಾಜಾದಿ ರಾಜನಾಗಿರಂತ ಯೇಸು ಕರ್ತನು ಅಲ್ರ. ಇವಾಗ ರಾಜನ್ಗ ಮತ್ತೆ ರಾಣಿಗೆ ಏನಿದೆ, ಇಬ್ರಿಗೋ ವಿವಾಹ ಆಗ್ತದೆ ಅಲ್ರ. ವಿವಾಹ ಆಗ್ಬೇಕಾರೆ ರಾಣಿ ರಾಜನ ಮುಂದೆ ಹೆಂಗಿರ್ಬೇಕು ಅಂದ್ರ, ನೀಟಾಗಿ ಏನಾಗಿರ್ಬೇಕು, ಡೆಕೋರೇಟ್ ಆಗಿರ್ಬೇಕು ಅಲ್ವರ. ನೋಡಿ ಅಂತೀನಿ, ಆ ರಾಣಿ ಹೆಂಗಿದ್ದಳಂತೆ, ಇಲ್ಲಿ ಅಂತ ನೋಡ್ತೀರಿ ಏನ್ರಿ ಓಪೇರ್ ಬಂಗಾರದಿಂದ ಏನ್ರಿ ಅವಳು ಧರಿಸ್ಕೊಂಡಿಲ್ಲಂತೆ ನೋಡಿದ್ರ. ಓಪೇರಿನ ಬಂಗಾರ ನೀನು ಅಲ್ರ ಏನ್ರಿ ಬೈಬಲ್ ಬಂಗಾರ ಅಂತ ನಾವ್ ಏನ್ ಮಾಡಿದ್ರಿ, ನಾವು ಕ್ಲಾಸ್ ಅಲ್ಲಿ ನೋಡ್ಬಿಟ್ಟಿದ್ರಿ ಅದ್ರ ಬಂಗಾರ ಅಂದ್ರೆ ದೈವಿಕ ಸ್ವಭಾವ ಅವ ಅಂದ್ರೆ ಸ್ವಭಾವ ದೇವ್ರ ತರ ಸ್ವಭಾವನ ಸಭೆ ಏನ್ ಮಾಡ್ಬೇಕು ಧರಿಸ್ಕೊಬೇಕು ನೋಡಿ. ಅದಕ್ಕೆ ಹೇಳ್ತಾರೆ ನೋಡಿದ್ದೀನಿ ಎಲ್ಲಿ 45ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯ ಓದಿಸ್ತಾರೆ. ಎಲೈ ಕುಮಾರಿಯೇ, ನನ್ನ ಮಾತನ್ನು ಕೇಳಿ ಆಲೋಚಿಸು. ಸ್ವಜನರನ್ನು ತವರು ಮನೆಯನ್ನು ಮರೆತು ಬಿಡು. ಆಗ ರಾಜನು ನಿನ್ನ ಲಾವಣ್ಯವನ್ನು ನೋಡಲಪೇಕ್ಷಿಸುವನು. ನೋಡ್ರ ಏನ್ರಿ ಸ್ವಜನರನ್ನು ತವ್ರ ಮನೆ ಏನ್ ಮಾಡಿ ನೀನು ನೀನು ತೇಜಿಸು ಬಿಟ್ಬಿಡೋರ್ನ ಅಲ್ರ ಏನಂತೆ, ಆಗ ರಾಜ ನಿನ್ನ ಲಾವಣ್ಯವನ್ನು ನೋಡಂತ ಅಪೇಕ್ಷಿಸ್ತಾರೆ. ಇದೇನಪ್ಪ ತವ್ರ ಮನೆ ಅಲ್ರ, ಆಮೇಲೆ ಏನ್ರಿ ನೆರೆಯವ್ರನ್ನ ಅಂದ್ರೆ ತಂದೆ ಮನೆ ಬಿಟ್ಬಿಡು ಅಲ್ರ, ನಿಮ್ ಇಂಟ್ರೆಸ್ಟ್ ನ ಬಿಟ್ಬಿಡು, ಸ್ವಂತ ಜನ ಬಿಟ್ಬಿಡೋ ನೀನು. ತಂದೆ ಅಂದ್ರೆ ಯಾರು ನಮ್ಗೆ, ಆದಾಮು ಅಂದ್ರೆ ಆದಾಮ್ನ ನಿಂತ ಲೋಕದ ಎಲ್ಲರ ಮನೆ, ಇದನ್ನೇ ಮಾಡ್ಬೇಕು ಬಿಟ್ಬಿಡ್ಬೇಕು. ಸ್ವಂತ ಜನ ಏನ್ರಿ ಲೋಕದ ಜನಗಳು ಅವರ, ನಮ್ಗೆ ಓಡ್ಲಿ ಫ್ರೆಂಡ್ಶಿಪ್ ಎಲ್ಲ ಇದೆ, ಇವನ್ನೆಲ್ಲ ಏನ್ ಮಾಡ್ಬೇಕು ಬಿಟ್ಬಿಡ್ಬೇಕು. ಅವಾಗೇ ಯೇಸು ಕ್ರಿಸ್ತ ನನ್ನ ಏನ್ ಮಾಡೋದು ಅಪೇಕ್ಷಿಸೋದು, ಅವಾಗೇ ಯೇಸು ಕ್ರಿಸ್ತನಿಗೆ ನಾವು ಒದಲು ಏನಂತಾರೆ ಸರಿಯಾಗಿರಂತ ಮೊದಲ್ಗಿತ್ತಿ ಆಗಿರಕ್ಕೆ ಸಾಧ್ಯ ಅಲ್ದ್ರ ಇಲ್ಲ ಆಗ್ತದ. ಯೇಸು ಕ್ರಿಸ್ತ ಏನಂತ ಅದಕ್ಕೆ ತನ್ನ ತಾನೇ ನಿರಾಕರಿಸಿ
ನಾನು ನಿನ್ನೆ ಶಿಲುಬೆ ಎತ್ಕೊಂಡ್ರೆ ಬರುತ್ತೋ ಶಿಷ್ಯನ, ಅದಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಆಗಿ ಕೆಲಸ ಮಾಡ್ಬೇಕು, ತನ್ನ ತಾನೇ ಮಾಡ್ಬೇಕು, ನಿರಾಕರಿಸ್ಬೇಕು, ಶಿಲುಬೆ ಎತ್ಕೊಂಡೇನೆ ಬೇಕು, ಹಿಂದೆ ಬರಬೇಕು. ಅದರ ಇನ್ನೊಂದು ವಾಕ್ಯ ಓದಿ, ಅದರಲ್ಲೇ 13ನೇ ವಾಕ್ಯ ಅಷ್ಟೇ, ಕೀರ್ತನೆ 45:13 ಅಷ್ಟೇ. ಅಂತಃಪುರದಲ್ಲಿ ರಾಜಕುಮಾರಿಯು ಎಷ್ಟೋ ವೈಭವದಿಂದಿದ್ದಾಳೆ, ಆಕೆಯು ಜರತಾರಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆ ಎಂಬುದೇ. ನೋಡಿದ್ರ ಹೆಂಗಿದಾಳಂತೆ ಅರಮನೆಯಲ್ಲಿ, ಏನ್ರಿ ತುಂಬಾ ವೈಭವದಿದಂತೆ ಅದರ, ಏನ್ರಿ ಬೂಟೆದಾರಿ ಕೆಲಸದಿಂದ ಏನಾಗಿದ್ರಂತೆ ಅವಳ ಅದಂತೆ. ಏನಪ್ಪ ಇದು ಬೂಟೆದಾರಿ ಕೆಲಸ, ಕಸೂತಿ ಕೆಲಸ ಅಲ್ವರ ಅಂತಂದ್ರೆ ಎಂಬ್ರಾಯ್ಡರಿ ಅದರ. ಈಗೆಲ್ಲ ಏನ್ತಾರೆ ಬಟ್ಟೆ ಮೇಲೆ ಎಲ್ಲ ಹೆಣ್ಮಕ್ಳು ಎಂಬ್ರಾಯ್ಡರಿ ಮಾಡ್ಕೊಂತಾರೆ ಗೊತ್ತಾ ಅದರ. ಹಳೆ ಕಾಲದಲ್ಲಿ ಏನಪ್ಪ ಮಾಡೋರು ಅಂತಂದ್ರೆ, ಮದುವೆ ಮಾಡೋಕ್ಕೂ 1 ವರ್ಷ ಮುಂಚೆ ಗಂಡನ ಕಡೆಯವರು ಹುಡುಗಿ ಗುಣ ಚೆಕ್ ಮಾಡೋಕ್ಕೆ, ಹುಡುಗಿ ನಿಜವಾಗ್ಲೂ ಪ್ರೀತಿ ಮಾಡ್ತಾರಲ್ಲ ದುರ್ಗೋತ್ಸವ ಬರ್ತಾರ ಚೆಕ್ ಮಾಡೋದಕ್ಕೆ ಮಾಡೋರು, ಮದುವೆಕ್ಕಿಂತ 1 ವರ್ಷದ ಮುಂಚೆ ಆ ಹೆಂಗಸ ಹತ್ರ ಬಿಳಿ ವಸ್ತ್ರ ಕೊಟ್ಬಿಡೋರು, ಮತ್ತೆ ನೂಲ್ಗಿಲೆಲ್ಲ ಕೊಟ್ಬಿಡೋರು. ಆಮೇಲೆ ಮದುವೆ ದಿನ ತನಗೆ ಮದುವೆಗಿರೋಂಥ ವಸ್ತ್ರನ ಆ ಸ್ತ್ರೀ ಏನು ಮಾಡಬೇಕು, ಡೆಕೋರೇಟ್ ಮಾಡ್ಕೊಂಡು ಬರಬೇಕು ಅಲ್ರ. ಆ ಸ್ತ್ರೀ ಎಷ್ಟು ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡಿತ್ತಾಳೋ ಅದೇನು ನೋಡ್ಸೋ ಅಂದರೆ, ಅಷ್ಟೊಂದು ಗಂಡನ ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ. ಡೆಕೋರೇಷನ್ ಇಲ್ಲ ಅಂತಂದ್ರೆ ಗಂಡನ ಏನ್ ಮಾಡ್ತಾಳೆ ಅಂತ ಅರ್ಥ, ಪ್ರೀತಿ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಈ ರೀತಿ ಕಂಡು ಹಿಡಿಯೋದಕ್ಕೆ ಏನ್ ಮಾಡ್ತಾರೆ, ಇವಾಗ ಯೋಚನೆ ಮಾಡ್ತೀನಿ ಏನ್ರಿ ಕಸೂತಿ ಕೆಲಸ ಮಾಡ್ಬೇಕಂದ್ರೆ ಈಜಿನಾ, ನೀಡ್ಲು ಸೂಜಿ ಹಾಕಿ ಸುಚ್ಚಬೇಕು, ಸೂಜಿ ಹಾಕಿ ಎತ್ತಬೇಕು, ಎಷ್ಟು ಕಷ್ಟ, ಕರೆಕ್ಟ್ ಆಗಿ ಮಾಡ್ಬೇಕು ಡಿಸೈನು ಅಲ್ಲರ, ಇಲ್ಲ ಏನಾಗ್ತಾರೆ ಎಲ್ಲ ಸ್ಪಾಯ್ಲ್ ಆಗ್ಬಿಡ್ತಾರೆ ಅದರ. ಹಂಗಾರೆ ಅದೇ ತರ ನಮ್ಮ ಶೋಧನೆಗಳು ದೇವ್ರು ನಮ್ಮ ಜೀವನದಲ್ಲಿ ಚುಚ್ಚು 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 ಹಾಕ್ತಾರೆ, ಬೆಳಿಗ್ಗೆ ಸಾಯಂಕಾಲ ಚುಚ್ತಾರೆ. ಅವು ಹಿಂಗಿರ್ಬೇಕು ನಮ್ಮ ಒಂದೆಲ್ಲ ಗುಣಲಕ್ಷಣಗಳು, ಕ್ರಿಸ್ತನ ಪ್ರತಿಬಿಂಬಿಸ ತರ ಇರಬೇಕು, ಚಿನ್ನ ತರ ಏನಬೇಕು ಗುಣಗಳು ಹೊರಗಡೆ ಬರಬೇಕು, ಒಳ್ಳೆ ಸುಂದರವಾಗಿರಂತ ಒಂದು ಡಿಸೈನ್ ಏನಬೇಕು ಬರಬೇಕು. ಅವಾಗ ರಾಜ ನಮ್ಮನ್ನು ಮಾಡೋದು ಆಸೆ ಪಡೋದಂತೆ. ಇವಾಗ ಓದಿ ಕೀರ್ತನೆ 45:14-15. ಆಕೆಯು ಬೂಟೆದಾರಿ ಕಸೂತಿ ಕೆಲಸದ ವಸ್ತ್ರಗಳನ್ನು ಧರಿಸಿಕೊಂಡು ಸಖಿಯರಾದ ಕನ್ಯೆಯರ ಪರಿವಾರದೊಡನೆ ಅರಸನ ಬಳಿಗೆ ಬರುವಳು. ನೋಡ್ರ ಅವರು ಸಂಭ್ರಮೋತ್ಸವದಿಂದ ಬಂದು ಅರಮನೆಯೊಳಕ್ಕೆ ಪ್ರವೇಶಿಸುವರು. ನೋಡ್ರ ಯಾರ ಜೊತೆಗೆ ಬರ್ತಾರಂತೆ, ಅದರ ಕನ್ಯರೊಂದಿಗೆ ಅದರ ಏನ್ರಿ ಅವ್ರ ಜೊತೆಗಿರಂತ ಏನ್ರಿ ಸಂಗಡಿಗರು ಅಲ್ಲರ ಜೊತೆಗೆ ಬರ್ತಾರೆ. ಯಾರಪ್ಪ ಇದು ಅಂತಂದ್ರೆ ಚಿಕ್ಕ ಇಂಡೋ ಯೇಸು ಕ್ರಿಸ್ತನ ಮದುವೆ ಆಗಲು ಅವ್ರ ಜೊತೆಗಿರಂತ ಸಂಗಡಿಗರು ಯಾರಪ್ಪ ಅಂತಂದ್ರೆ ದೊಡ್ಡ ಸಮೂಹ ಅಲ್ವರ. ರಾಣಿಗೆ ಇರೋಂಥ ಒಂದು ಪಟ್ಟಾಭಿಷೇಕ ನಾವು ಏನ್ ಮಾಡ್ತೀರಿ ಕಳ್ಕೊಂಡ್ಬಿಡ್ತೀರಿ ಕರ್ತನೆ ಬಿಟ್ಟು. ಅವಾಗ ಏನಾಗ್ತೀರಿ ಸಖಿಯರಾಗಿರ್ತೀರಿ, ಸಖಿಯರಾಗಿರ ಯೇಸು ಕ್ರಿಸ್ತ ನಮ್ನೇನ್ ಮಾಡೋದಿಲ್ಲ ಅಲ್ಲ, ಅವರು ರಾಣಿ ತರ ನಮ್ಗೇನ್ ಮಾಡಲ್ಲ ಅಕ್ಸೆಪ್ಟ್ ಮಾಡಲ್ಲ ಅಲ್ವರ. ನೋಡಿ ಇದು ಒಂದು ಏನ್ರಿ ಒಂದು ಕಂಪ್ಯಾರಿಸನ್, ದೊಡ್ಡ ಸಮೂಹ ಚಿಕ್ಕ ಇಂಡು. ದೊಡ್ಡ ಸಮೂಹ ಏನ್ರಿ ಒಂದು ಸಂಗಾತಿ ಹೇಳ್ತಾ ಇರ್ತಾರೆ, ಆದ್ರೆ ಚಿಕ್ಕ ಇಂಡು ರಾಣಿ ಅಲ್ವರ. ನಾವು ರಾಣಿ ಆಗ್ತೀರಾ ಜೊತೆಗಿರೋಂಥ ಸಂಗಾತಿಗಳಾಗ್ತೀರಾ, ಅದು ನಮ್ಗೇನ್ರಿ ಒಂದು ಪ್ರಶ್ನೆ ಅದರ. ಸರಿ, 3ನೇ ಕಂಪ್ಯಾರಿಸನ್ ಏನಪ್ಪ ಅಂದ್ರೆ ಕನ್ಯೆಗಳು, ಬುದ್ಧಿ ಇರೋಂಥ ಕನ್ಯೆಗಳು, ಬುದ್ಧಿ ಇಲ್ದಿರಂತ ಏನ್ರಿ ಕನ್ಯೆಗಳು. ಓದಿ ಮತ್ತೆ 25:1-4. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೊಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ನೋಡ್ರ ಕರ್ತನಲ್ಲಿ ಪ್ರೀತಿ ಅಂತ ಹೆಸರಲ್ಲಿ ನೋಡಿ ಯೇಸು ಕ್ರಿಸ್ತು ಏನ್ರಿ ಮದ್ವೆ ಆಗ್ತಾರೆ ಯಾರನ್ನಪ್ಪ ಅಂದ್ರೆ ಏನ್ರಿ ಕನ್ಯೆ ಅಲ್ವರ. ಇವಾಗ ಮದಲಿಂಗನ್ನು ಎದುರು ನೋಡೋದಕ್ಕೆ ಕನ್ಯೆ ಹೋದ್ರದ್ದೇ ಜನ 10 ಕನ್ಯೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಹೆಸರುಗಳೇ 10 ಅಂತಂದ್ರೆ ಬೈಬಲ್ನಲ್ಲಿ ಸಂಪೂರ್ಣ ಅಲ್ವರ. ಸೊ ಒಂದು ಕಂಪ್ಲೀಟ್ ನಂಬರ್ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇಡೀ ಸಭೆ ಎಲ್ಲ ಯೇಸು ಕ್ರಿಸ್ತನ ಏನ್ರಿ ಮದಲಿಂಗನ್ ತರ ಎದುರು ನೋಡಕ್ ಹೋಯ್ತಂತೆ. ಆದ್ರೆ ಯೇಸು ಕ್ರಿಸ್ತ ಎಲ್ಲಾರು ಅಂಗೀಕಾರ ಮಾಡ್ಬಿಟ್ರೆ ಇಲ್ಲ, ಅದ್ರಲ್ಲಿ 5 ಮಂದಿ ಬುದ್ಧಿ ಇರೋರು, 5 ಮಂದಿ ಬುದ್ಧಿ ಇಲ್ದಿರೋರು ಇದಾರೆ. ಏನಪ್ಪ ಬುದ್ಧಿ ಇರೋರಿಗೂ ಬುದ್ಧಿ ಇಲ್ದಿರೋರ್ ವ್ಯತ್ಯಾಸ ಅಂದ್ರೆ, ಬುದ್ಧಿ ಇರೋರು ಎಣ್ಣೆನ ದೀಪದಲ್ಲಿ ಮಾತ್ರ ಅಲ್ಲ ತನ್ನ ಪಾತ್ರೆಯಲ್ಲಿ ಏನ್ ಮಾಡಿದ್ರು ಇಟ್ಕೊಂಡಿದ್ರಂತೆ. ಅದೇ ಬುದ್ಧಿ ಇಲ್ದಿರೋರು ಬರೀ ದೀಪದಲ್ಲಿ ಮಾತ್ರ ಏನ್ ಮಾಡುತ್ತೆ ಎಣ್ಣೆ ಇಟ್ಕೊಂಡಿದ್ದೆ. ಸೊ ಮೊದಲಿಂಗನ ಬರೋ ತಡ ಮಾಡಿದ್ನ ಎಲ್ಲ ಏನ್ ಮಾಡ್ರು ತೂಗುಡ್ಸಿ ನಿದ್ದೆ ಹೋಗ್ಬಿಟ್ರಂತೆ. ಆಮೇಲೆ ನೋಡಿದ್ರೆ ಸಡನ್ ಆಗಿ ಏನಾಯ್ತಂತೆ ಮಧ್ಯರಾತ್ರಿಯಲ್ಲಿ ಈಗೋ ಮೊದಲಿಂಗನು ಅಂತ ಕೂಗಾಯ್ತಂತೆ. ಓದಿ ನೋಡೋಣ. ಹಾ ಕಂಟಿನ್ಯೂ ಮಾಡಿಷ್ಟ 5 ಮತ್ತೆ 6. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ನೋಡ್ರ ಓದಿ 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 ಇಷ್ಟ
ಆಗ ಆ ಕನ್ಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಅಲ್ವರ ನೋಡಿ ಇರ್ತೀನಿ ಏನ್ರಿ ಮಧ್ಯರಾತ್ರಿಯಲ್ಲಿ ಕೂಗಾಯ್ತು. ಇದ್ಯಾಕೆ ಮಧ್ಯರಾತ್ರಿ ಕೊಟ್ಟಿದೆ? ಯಾರ ಮಧ್ಯರಾತ್ರಿ ಕೊಡ್ತಾರ? ಹಾ ಮಧ್ಯರಾತ್ರಿ ಯಾರು ಬರ್ತಾರೆ? ಕಳ ಬಂದಂಗೆ ಬರ್ತಾರೆ ನೋಡಿ. ಅದರ ಏಸು ಕ್ರಿಸ್ತನ ಎಡ್ಡೆ ಬರುವಿಕೆ, ಇದ್ರ ಬಗ್ಗೆ ಒಂದು ಪಾಠ ಏನಿದೆ ಓದೋಣ. ಏಸು ಕ್ರಿಸ್ತ ಎಡ್ಡೆ ಬರಿಕೆಲ್ಲ ಹೆಂಗೆ ಬರ್ತಾರೆ ನೋಡ್ರ, ಮಧ್ಯರಾತ್ರಿಲಿ ಯಾಕೆ ಮಧ್ಯರಾತ್ರಿ ಕೊಟ್ಟಿದ್ರೆ? ಮಧ್ಯರಾತ್ರಿಗೂ ಇದಕ್ಕೆ ಏನು ಸಂಬಂಧ? ಸಂಬಂಧ ಇದೆ. ಎಲ್ಲ ತಗೊಂಡು ಸಿದ್ಧ ಮಾಡ್ಬಿಟ್ರಂತೆ ಮಧ್ಯರಾತ್ರಿಲಿ. ಈಗೋ ಮೊದಲಿಗೋ ಅಂತ ಏನಾಯ್ತಂತೆ, ಕೂಗಾಯ್ತಂತೆ. ಆಗ ಕನ್ಯರೆಲ್ಲ ಎದ್ದು ಏನು ಮಾಡೋದು, ದೀಪನ ಸರಿ ಮಾಡಿಕೊಟ್ರಂತೆ. ಆದರೆ ಬುದ್ಧಿ ಇಲ್ದಿರೋ ಕನ್ಯೆಗಳ ಹತ್ರ ಏನಿಲ್ವಂತೆ, ಎಣ್ಣೆ ಇಲ್ವಂತೆ, ದೀಪ ಏನಾಯ್ತಂತೆ, ಆರಕ್ಕೆ ಹೋಯ್ತಾಯ್ತಂತೆ. ಅದಕ್ಕೆ ಏನು ಮಾಡ್ತಾರೆ, ಬುದ್ಧಿ ಇರೋರ ಹತ್ರ ಕೇಳ್ತಾರೆ, ನಮ್ಗೆ ಎಣ್ಣೆ ಸ್ವಲ್ಪ ಕೊಡಪ್ಪ ಅಂತ. ಕೊಡೋಕ್ಕಾಯ್ತಾ? ಕೊಡ್ಬೋದಾ ಹಂಗೆ? ಹಾಂ ಓದಿ ಅಂತೀನಿ, ಕಂಟಿನ್ಯೂ ಮಾಡಿಸ್ತೇವೆ. 8ನೇ ವಾಕ್ಯ. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೇ ಹೋದಿತು, ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ನೋಡ್ರ ಅದಕ್ಕೆ ಹೇಳ್ತಾರೆ, ಹಂಗೆಲ್ಲ ಆಗೋದಿಲ್ಲ. ಅದರ ಕೊಟ್ಟರೆ ನಮಗೂ ನಿಮ್ಗೇನಾಗಲ್ಲ, ಸರಲ್ಲ, ಹೋಗಿ ಇಲ್ಲಿ ತೊಗೊಳ್ಳಿ, ಮಾರ್ಕೆಟಿಲ್ಲಿ ಹೋಗಿ ತೊಗೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಸೊ ಅದಕ್ಕೆ ನೋಡ್ಬೇಕಾದ್ರೆ ಮಾರ್ಕೆಟ್ ಹೋಗಿ ತರೋದಕ್ಕೆ ಡೋರ್ ಏನಾಗೈತಾರೆ, ಕ್ಲೋಸ್ ಆಗಿರ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯಗಳೇ, ಅದಕ್ಕೆ ಇದೇನಪ್ಪಾ ಅಂತ ಕನ್ಯರು ಅಂತಾನೆ ಯಾರು ಸಭೆ. ಅಪೊಸ್ತಲ ಪೌಲ್ ಹೇಳ್ತಲ್ಲ, ನಿಮ್ಮನ್ನ ಶುದ್ಧ ಕನ್ಯೆ ಅಂತ ಏನು ಮಾಡಿದ್ದೀನಿ, ಯೇಸು ಕ್ರಿಸ್ತನಿಗೆ ನಿಶ್ಚಿತಾರ್ಥ ಮಾಡಿದ್ದೀನಿ ಅಂತ ಹೇಳ್ತಾರೆ. ಓದಿ 2ನೇ ಕೊರಿಂಥ 11:2 ಸ್ಟಾರ್, 2ನೇ ಕೊರಿಂಥ 11:2. ಯಾಕೆಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ನೋಡ್ರ ನಿಮ್ಗೇನು ಮಾಡಿದ್ದೀನಿ, ಆತನಿಗೆ ನಿಶ್ಚಯ ಮಾಡಿದ್ದೀನಲ್ಲ, ಒಬ್ಬೇ ಪುರುಷನಿಗೆ ಏನು ಮಾಡಿದ್ದೀನಿ, ಎಂಗೇಜ್ಮೆಂಟ್ ಮಾಡಿದ್ದೀನಲ್ಲ ಅಂತ ಹೇಳ್ತಾರೆ. ಅಂದರೆ ಸಭೆಗೂ ಯೇಸು ಕ್ರಿಸ್ತನಿಗೆ ಏನಿದ್ದೀವಿ, ಎಂಗೇಜ್ಮೆಂಟ್ ಆಗಿದೆ, ಅದೇ ಕನ್ಯೆ, ಶುದ್ಧ ಕನ್ಯೆ. ನಾವು ಲೋಕದೊತ್ತೆ ಸೇರ್ಕೊಂಡು ಏನು ಮಾಡ್ಬಾರ್ದು, ಆ ಕನ್ಯೆ ಥರ ನಾ ಕಳ್ಕೊಂಬಾರ್ದು, ವ್ಯಭಿಚಾರಿಗಳಾಗ್ಬಾರ್ದು. ಅದರ ಮತ್ತೆ ಎಣ್ಣೆ, ಎಣ್ಣೆ ನೋಡ್ರಿ ಇಬ್ಬರಲ್ಲೂ ಇತ್ತಂತೆ. ಇವಾಗ ಬೈಬಲಲ್ಲಿ ಎಣ್ಣೆ ಅಂದ್ರೆ ಏನು, ಅದೆಲ್ಲಿತ್ತು, ದೀಪದಲ್ಲಿತ್ತು ಅಂತ. ದೀಪ ಏನು ಬೈಬಲಲ್ಲಿ? ಹಾಂ ದೇವರ ವಾಕ್ಯ. ಅದರ ನಿನ್ನ ವಾಕ್ಯವು ಏನಾಗಿದೆ ಅಂತ ಪದಕ್ಕೆ, ದೀಪವು ಮಾರ್ಗಕ್ಕೆ ಏನಾಗಿದೆ, ಬೆಳಕಾಗಿದೆ. ಕೀರ್ತನೆ 119:105 ಅಲ್ದರ ಸರಿ. ಎಣ್ಣೆ ಅಂದ್ರೆ ಏನು, ಪವಿತ್ರಾತ್ಮ. ಅದರ ಹಳೆ ಕಾಲದಲ್ಲಿ ಎಲ್ಲ ಪ್ರವಾದಿಗಳನ್ನ ರಾಜ್ಯಗಳನ್ನ ಎಣ್ಣೆ ಹಾಕಿ ನೋಡ್ರಿ ಅಭಿಷೇಕ ಮಾಡ್ತಾರೆ, ಪವಿತ್ರಾತ್ಮದಿಂದ ಅಭಿಷೇಕ ಮಾಡೋದು. ಹಂಗಂದ್ರೆ ಸತ್ಯವೇದದಲ್ಲಿ ಪವಿತ್ರಾತ್ಮ ಇದೆ, ಆದ್ರೆ ಈ ಪವಿತ್ರಾತ್ಮ ಎಲ್ಲಿರ್ಬೇಕು, ಪಾತ್ರೆಯಲ್ಲಿರ್ಬೇಕು. ಪಾತ್ರೆ ಏನು, ನಾವೇ ದೇವ್ರಿಗೇನ್ರಿ, ಹಾ ಒಂದು ಪಾತ್ರೆ. ಈ ಪಾತ್ರೆಯಲ್ಲಿ ನಮ್ಮಲ್ಲಿ ಏನಾಗಿರ್ಬೇಕು, ಪವಿತ್ರಾತ್ಮ ಇರಬೇಕು. ಅನ್ನೇನು ನಮ್ಮ ಜೀವಿತ ಪವಿತ್ರವಾಗಿರಬೇಕು, ಅವನು ಎಲ್ಲರಿಗೂ ಒಂದು ಒಳ್ಳೆ ಮಾದರಿಯಾಗಿ ಏನಾಗಿರ್ಬೇಕು ಇರಬೇಕು. ಇದಿಲ್ಲ ಅಂತಂದ್ರೆ ಏನು ಪ್ರಯೋಜನ, ಪವಿತ್ರಾತ್ಮನ ಫಲಗಳು ಇಲ್ಲ ಅಂತಂದ್ರೆ ಏನು ಪ್ರಯೋಜನ. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಬರೋ ಟೈಮಲ್ಲಿ ನಮ್ಮಲ್ಲಿ ಒಳ್ಳೆ ಗುಣಗಳಿಲ್ಲ, ಕ್ರಿಸ್ತನ ಸ್ವಾರೀಪ್ಯ ಇಲ್ಲ ಅಂತಂದ್ರೆ ಯೇಸು ಕ್ರಿಸ್ತನ ದೃಷ್ಟಿ ನಾವು ಏನಾಗೋದಕ್ಕೆ ಸಾಧ್ಯ ಇಲ್ಲ, ಕನ್ಯೆ ಆಗೋದಕ್ಕೆ ಸಾಧ್ಯ ಇಲ್ಲ, ನಾವು ಬುದ್ಧಿಹೀನ ಕನ್ಯೆಗಳಾಗ್ಬಿಡ್ತೀರಿ. ಅದಕ್ಕೆ ಏನು ಹೇಳ್ತಾರೆ, ನಾವು ಕೊಡೋದಕ್ಕಾಗಲ್ಲ, ಬುದ್ಧಿ ಇರೋಂತ ಕನ್ಯೆಗಳು ಏನು ಹೇಳ್ತಾರೆ, ನಾವು ನಿಮ್ಗೆ ಕೊಡೋಕ್ಕಾಗಲ್ಲ. ಅಂದ್ರೆ ನಮ್ಮಲ್ಲಿರೋಂಥ ಒಂದು ಭಕ್ತಿ ವೈರಾಗ್ಯ, ನಮ್ಮಲ್ಲಿರೋಂಥ ಒಳ್ಳೆ ಗುಣಗಳನ್ನ ಮತ್ತೊಬ್ರಿಗೆ ಹಂಚ್ಕೊಳಕ್ಕಾಗ್ತದ? ಇಲ್ಲ, ಅದು ಅವ್ರು ಪಡ್ಕೊಬೇಕು, ಅವ್ರು ಬೆಳೆಸ್ಕೊಬೇಕು, ಅವ್ರಾಗವ್ರು ಏನು ಮಾಡ್ಬೇಕು ಅದು ಬೆಳೆಸ್ಕೊಬೇಕು. ನಾವು ಕೊಡೋಕ್ಕಾಗಲ್ಲ, ನನ್ನಲ್ಲಿರೋಂಥ ಗುಣ ಬೇರೆ ಕೊಡೋಕ್ಕಾಯ್ತರ, ನನ್ನ ನೋಡೋರು ಏನು ಮಾಡಿ ಕಲಿಕೊಬೇಕು. ಅದಕ್ಕೆ ಏನು ಹೇಳ್ತಾರೆ, ಒಂದು ಮಾರ್ಕೆಟ್ಗೆ ಹೋಗಿ ತೊಗೊಂಬನಿ. ಮಾರ್ಕೆಟ್ ಅನ್ನೇನು ಲೋಕ, ಮಾರ್ಕೆಟಲ್ಲಿ ಯಾರು ಕೊಡೋದು, ದೇವರು ಫ್ರೀಯಾಗಿ ಕೊಡಲ್ಲ ಪವಿತ್ರಾತ್ಮ. ಮಾರಾಟ ಮಾಡಬೇಕು ಅಂದರೆ ನಾವು ಖರ್ಚು ಮಾಡಬೇಕು, ನಮ್ಮನ್ನು ನಾವೇ ಏನು ಮಾಡಬೇಕು, ತ್ಯಾಗ ಮಾಡಬೇಕು, ನಿರಾಕರಿಸ್ಬೇಕು, ಖರ್ಚಾಗಬೇಕು, ನಮಗೆ ಕಷ್ಟ ಆಗಬೇಕು. ಯೋಚನೆ ಮಾಡಿ, ಈ ಟೈಮಲ್ಲಿ ಕ್ಲಾಸಿಗೆ ಬರ್ತೀರಿ ಅಂದರೆ ಏನ್ರಿ ಕಷ್ಟ ಆಗ್ತದೆ? ಯಾಕೆ, ಈ ಟೈಮಲ್ಲಿ ಟಿವಿ ಸೀರಿಯಲ್ ಇರ್ತದೆ, ಸಿನಿಮಾ ಥಿಯೇಟರ್ ಇರ್ತದೆ ಅಲ್ರ, ಆಮೇಲೆ ನಮ್ಗೆ ಎಷ್ಟೋ ಕಮಿಟ್ಮೆಂಟ್ ಇರ್ತದೆ, ಒಂದು ಮದುವೆ ಇರ್ತದೆ, ಫಂಕ್ಷನ್ ಇರ್ತದೆ ಅದರ, ಎಲ್ಲ ಮನೇಲಿ ಗೆಸ್ಟ್ ಬಂದಿರ್ತಾರೆ, ಅವರ ಕೂತು ಬಿರಿಯಾನಿ ಮಾಡ್ಕೊಂಡು ತಿನ್ನಬೇಕು ಎಲ್ಲ ಅನಿಸ್ತದೆ. ಆದರೂ ದೇವ್ರ ವಾಕ್ಯಕ್ಕೆ ಫಸ್ಟ್ ಮುಖ್ಯತ್ವ ಕೊಟ್ಟು ಕೂತ್ಕೊಂಡು ತಿನ್ನು ಗೊತ್ತಾ ಹೇಳ್ತೀರಿ, ಅವಾಗ ಏನಪ್ಪ ಮಾಡ್ದಂಗೆ, ನಮ್ಮನ್ನು ನಾವೇ ತ್ಯಾಗ ಮಾಡಿದವು. ನಾವು ಎಷ್ಟು ತ್ಯಾಗ ಮಾಡ್ತೀರೋ, ಎಷ್ಟು ಬಿಟ್ಕೊಡ್ತೀರೋ, ಅಷ್ಟು ಖರ್ಚು ಮಾಡ್ದಂಗೆ ಖರ್ಚು ಮಾಡಿದ್ರೆ ದೇವ್ರು ನಮ್ಗೆ ಏನು ಮಾಡ್ತಾರೆ, ಬರೀ ಕೈನಲ್ಲಿ ಕಳ್ಸಲ್ಲ. ಪವಿತ್ರ ಆತ್ಮ ಅಷ್ಟೊಂದು ಏನು ಮಾಡ್ತಾರೆ, ನಮಗೆ ದೇವರು ದಯಪಾಲಿಸ್ತಾರೆ ಅಲ್ವರ. ಅದಕ್ಕೆ ಇವ್ರು ಹೋಗಿ ಮಾರ್ಕೆಟ್ಗೆ ಹೋಗಿ ತರೋ ಹೊತ್ತಿಗೆ ಡೋರ್ ಏನ್ರಿ ಕ್ಲೋಸ್. ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ, ಡೋರ್ ಕ್ಲೋಸ್ ಆಗದಿರ್ತೀವಿ, ನಾವು ತುಂಬ ಏನಾಗಿರ್ಬೇಕು, ಕೇರ್ಫುಲ್ ಆಗಿ ಏನಾಗಿರ್ಬೇಕು ಇರಬೇಕು ಅಲ್ವರ. ಸರಿ, ಇವಾಗ ಇನ್ನೊಂದು ಎಕ್ಸಾಂಪಲ್ ಹೇಳಪ್ಪ.
ಅಂತನ್ರಿ. ಹಾ ಅದಕ್ಕೆ ನೋಡಿ, ಅದ್ರಲ್ಲಿ ನೋಡ್ಬೇಕು, ಶುದ್ಧ ಕನ್ಯೆ, ಬರೀ ಕನ್ಯೆ ಆಗಿದ್ಬಿಟ್ರೆ ನಾವು ಒಳ್ಳೆ ಒಂಥರ ಇಟ್ಟಿರ್ಬಿಟ್ಟಾರ, ನಾವು ಒಳ್ಳೆ ಕ್ರಿಶ್ಚಿಯನ್ ಅಂತಂದ್ಬಿಟ್ಟು ನಾನು ಬಾಯಿನಲ್ಲಿ ಏನೂ ಕೆಟ್ಟದ್ ಮಾತಾಡಲ್ಲ, ಏನೂ ಕೆಟ್ಟದ್ ಮಾಡಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಇದ್ಬಿಟ್ರೆ ಆಗ್ಬಿಡ್ತಾರೆ. ನಾವು ಬುದ್ಧಿ ಇರಬೇಕು, ಸತ್ಯವೇದ ಒಂದು ತಿಳುವಳಿಕೆ ನಮ್ಗೆ ಏನಾಗಿರ್ಬೇಕು, ದೇವ ಚಿತ್ತ ಏನಂತ ತಿಳ್ಕೊಳ್ಳೋರಾಗಿರ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಲ್ರ. ಸರಿ, ಇನ್ನೂ ಒಂದು ಕಂಪಾರಿಸನ್ ಯಾವ್ದಪ್ಪ ಅಂದ್ರೆ ಗಿಡಿಯೋನ್. ಅದರ ಹಳೆ ಉಡಮಣಿ ಕೆಲ ಗಿಡಿಯೋನ್ ಕತೆ ಕೇಳಿದಿರಾ? ಹಾ, ಗಿಡಿಯೋನ್ ನಾ ಏನ್ ಮಾಡ್ತಾರೆ, ದೇವರು ಆಯ್ಕೆ ಮಾಡ್ತಾರೆ, ಹೋಗಪ್ಪ ನೀನು ಏನ್ ಮಾಡೋ, ಹಾ ಫಿಲಿಸ್ಟೈನ್ ಮೇಲೆ ಯುದ್ಧ ಮಾಡೋ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ನೋಡಿ. ಅವಾಗ ಏನಾಗ್ತದೆ ಓದಿ, ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 1ನೇ ವಾಕ್ಯ. ಯೆರುಬ್ಬಾಮಳೆನಿಸಿಕೊಳ್ಳುವವ ಗಿದ್ಯೋನನು ಅವನ ಸಂಗಡ ಇದ್ದ ಜನರು ಬೆಳಿಗ್ಗೆ ಎದ್ದು ಹೊರಟು ಹೋಗಿ ಹರೋದಿನ ಬುಗ್ಗೆಯ ಬಳಿಯಲ್ಲಿ ಇಳುಕೊಂಡರು. ಇವರಿಗೆ ಉತ್ತರ ದಿಕ್ಕಿನಲ್ಲಿ ಮೋರೆ ಗುಡ್ಡದ ಹಿಂದಿನ ತಗ್ಗಿನಲ್ಲಿ ಮಿದ್ಯಾನರ ದಂಡಿಳಿದಿತ್ತು. ಆಗ ಯಹೋವನು ಗಿದ್ಯೋನನಿಗೆ, ನಿನ್ನ ಸಂಗಡ ಇರುವ ಜನರು ಹೆಚ್ಚಾಗಿದ್ದಾರೆ, ಇವರ ಕೈಗೆ ಮಿದ್ಯಾನರನ್ನು ಒಪ್ಪಿಸುವುದು ನನಗೆ ಸರಿಯಾಗಿ ಕಾಣುವುದಿಲ್ಲ. ಒಪ್ಪಿಸಿಕೊಟ್ಟರೆ ಸ್ವಹಸ್ತದಿಂದಲೇ ನಮಗೆ ರಕ್ಷಣೆ ಉಂಟಾಯಿತೆಂದು ಹೆಚ್ಚಳಪಟ್ಟು ನನ್ನನ್ನು ಅಲಕ್ಷ್ಯ ಮಾಡಾರು. ನೋಡ್ರ ಏನ್ ಹೇಳ್ತಾರೆ ದೇವರು ನೋಡಪ್ಪ, ಇವಾಗ ಯುದ್ಧಕ್ಕೆ ಹೋಗ್ಬೇಕು ಅಂತ ಹೇಳಿದ ತಕ್ಷಣ ಕರೀತಾರೆ, ಆಯ್ತಪ್ಪ ಯುದ್ಧಕ್ಕೆ ಕರೀರಿ, ನೋಡ್ಬೇಕು ರೀ, ತುಂಬಾ ಜನ ಬಂದ್ಬಿಡ್ತಾರೆ, ದೇವ್ರು ಹೇಳ್ತಾರೆ ಇದೆಲ್ಲ ಆಗಲ್ಲಪ್ಪ ಏನ್ರಿ, ಇಷ್ಟು ಜನ ಏನಾಗ್ಬಿಟ್ಟವ್ರೆ, ಹಾ ಬಂದ್ಬಿಟ್ಟವ್ರೆ, ನಾನೇನಾರ ಇವ್ರ ಮುಖಾಂತರ ಯುದ್ಧದಲ್ಲಿ ಜಯ ಕೊಟ್ಬಿಟ್ರೆ ಏನ್ರಿ ಏನ್ ತಿಳ್ಕೊಂಬಿಡ್ತಾರೆ ಇವರೆಲ್ಲ, ಹಾ ಇವರೆಲ್ಲ ಬಂದ್ಬಿಟ್ಟು ಹಾ ಇಷ್ಟೊಂದು ಜನರಿಂದ ದೇವ್ರು ನನಗೆ ಯುದ್ಧ ಜಯ ಕೊಟ್ಬಿಟ್ರು ಅಂತ ತಿಳ್ಕೊಂಬಿಡ್ತಾರೆ. ಹಂಗೆಲ್ಲ ಬೇಡ, ಕಳಿಸ್ಬಿಡು ಮನೆಗೆ, ಏನ್ ಮಾಡೋ ನೀನು, ನೀನು ಮನೆಗೆ ಕಳಿಸ್ಬಿಡು ಅಂತ ಹೇಳ್ತಾರೆ. ಹಂಗೆ ಹೇಳಿದ ತಕ್ಷಣ ಸ್ವಲ್ಪ ಜನ ಏನಾಗ್ತದೆ ಮನೆಗೆ ಹೊರಟೋಗ್ತಾರೆ. ಸರಿ, ಇಲ್ಲಿ ಯುದ್ಧಕ್ಕೆ ಹೋಗ್ಬೇಕಾರೆ ಏನ್ರಿ ಮಿದಿಯಾನವ್ರು ಎಷ್ಟು ಜನ ಇದ್ರಂತೆ, ಓದೋಣ, ನ್ಯಾಯಸ್ಥಾಪಕರು 8 ಹತ್ತು ಓದ್ರಿ ಇಷ್ಟ. ಜೇಬಹ ಚಲ್ಮುನ ಎಂಬವರು ಸುಮಾರು 15,000 ಮಂದಿ ಸೈನಿಕರೊಡನೆ ಕರ್ಕೋರಿನಲ್ಲಿ ಇಳುಕೊಂಡಿದ್ದರು. ಮೂಡನ ದೇಶದವರ ಸೈನ್ಯದಲ್ಲಿ 120,000 ಭಟರು ಹತರಾಗಿ ಉಳಿದವರು ಇಷ್ಟೇ ಮಂದಿ. ನೋಡ್ರ 120,000 ಜನ ಏನಾಗಿರೋದು ಯುದ್ಧಕ್ಕೆ ಬಂದಿರೋದು, ದೇವ್ರು ಏನು ಹೇಳ್ತಾರೆ ಇದು ಜಾಸ್ತಿ ಅಂತ ಹೇಳ್ತಾರೆ. ನೋಡಿ ಸುಮ್ಮನೆ 120,000 ಜನ ಸೋಲ್ಸೋದಕ್ಕೆ 1 ಲಕ್ಷ ಜನ ಬಿಡವಾ, ನೋಡಿ ಎಷ್ಟು ಜನ ಇದ್ರಂತೆ ನೋಡೋಣ. 2ನೇ ವಾಕ್ಯ ಓದಿ, ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 2ನೇ ವಾಕ್ಯ. ಆಗ ಯಹೋವನು ಗಿದ್ಯೋನನಿಗೆ, ನಿನ್ನ ಸಂಗಡ ಇರುವ ಜನರು ಹೆಚ್ಚಾಗಿದ್ದಾರೆ, ಇವರ ಕೈಗೆ ಮಿದ್ಯಾನರನ್ನು ಒಪ್ಪಿಸುವುದು ನನಗೆ ಸರಿಯಾಗಿ ಕಾಣುವುದಿಲ್ಲ. ಒಪ್ಪಿಸಿಕೊಟ್ಟರೆ ಸ್ವಹಸ್ತದಿಂದಲೇ ನಮಗೆ ರಕ್ಷಣೆ ಉಂಟಾಯಿತೆಂದು ಹೆಚ್ಚಳಪಟ್ಟು ನನ್ನನ್ನು ಅಲಕ್ಷ್ಯ ಮಾಡಾರು. ಅಲಕ್ಷ್ಯ ಮಾಡೋರು. ಆಮೇಲೆ 3ನೇ ವಾಕ್ಯ ಅಷ್ಟಾರ. ಆದುದರಿಂದ ಎಲ್ಲಾ ಜನರಿಗೆ ಕೇಳಿಸುವಂತೆ ಧೈರ್ಯವಿಲ್ಲದವರು ಅಂಜುವವರು ಈ ಗಿಲ್ಯಾದ್ ಪರ್ವತವನ್ನು ಬಿಟ್ಟು ಮನೆಗೆ ಹೋಗಲಿ ಎಂದು ಪ್ರಕಟಿಸು ಅಂದನು. ನೋಡ್ರ ಹಾಗೆ ಮಾಡಲು ಹಾ 22,000 ಮಂದಿ ಹಿಂದಿರುಗಿ ಹೋದರು, ನೋಡ್ರ 10,000 ಮಂದಿ ಉಳಿದರು. ಗುಡ್ ಗುಡ್ ಇಷ್ಟ, ಥ್ಯಾಂಕ್ ಯು. ಸರಿ, ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ, ಅವಾಗ ದೇವ್ರು ಹೇಳ್ತಾರೆ ತುಂಬಾ ಜಾಸ್ತಿ ಇತ್ತು, ಅನೌನ್ಸ್ ಮಾಡಪ್ಪ ಯಾರಿಗೆ ಭಯ ಇದೆಯಲ್ಲೋ, ಹಾ ಯಾರಿಗೆ ಹೆದರಿಕೆ ಇದೆಯೋ ದಯವಿಟ್ಟು ಏನ್ ಮಾಡ್ಲಿ, ಎಲ್ಲರೂ ಮನೆಗೆ ಹೋಗ್ಬಿಡ್ಲಿ ಅಂತ ಹೇಳ್ತಾರೆ. ಹಂಗೆ ಅನೌನ್ಸ್ ಮಾಡಿದ ತಕ್ಷಣ 22,000 ಜನ ಹೋಗ್ಬಿಟ್ರಂತೆ, ಇನ್ನು ಉಳ್ಕೊಂಡಿದ್ದು ಎಷ್ಟು ಜನ ಅಂತೆ, ಹಾ 10,000. ಹಂಗಾರೆ ಟೋಟಲ್ ಬರ್ತೀನಿ 32,000 ಜನ, 120,000 ಜನ ಸಾಯ್ಸೋದಕ್ಕೆ, ಕೊನೆಗೆ ಉಳಿದಿದ್ದು 10,000 ಜನ, 10,000 ಜನ ಹೋಗಿ ಎಲ್ಲರ 120,000 ಜನ ಸಾಯ್ಸೋದಕ್ಕೆ ಸಾಧ್ಯನಾ? ಇವಾಗ ದೇವ್ರಿಗೆ ಗೊತ್ತ ಹೇಳ್ತಾರೆ ಇದು ಕೂಡ ಜಾಸ್ತಿ ಅಂದ್ಬಿಡ್ತಾರೆ. ನೋಡಿ ತಿರಿ 4ನೇ ವಾಕ್ಯ. ಯಹೋವನು ತಿರುಗಿ ಗಿದ್ಯೋನನಿಗೆ, ನಿನ್ನ ಬಳಿಯಲ್ಲಿರುವ ಜನರು ಇನ್ನೂ ಹೆಚ್ಚಾಗಿದ್ದಾರೆ, ನೀನು ಅವರನ್ನು ಹಳ್ಳಕ್ಕೆ ಕರೆದುಕೊಂಡು ಹೋಗು, ಅಲ್ಲಿ ಅವರನ್ನು ನಿನಗೋಸ್ಕರ ಪರೀಕ್ಷಿಸುವೆನು. ಯಾರು ನಿನ್ನ ಸಂಗಡ ಹೋಗಬಹುದೆಂದು ಹೇಳುವೆನೋ ಅವರು ಮಾತ್ರ ಹೋಗಲಿ, ಯಾರಿಗೆ ಹೋಗಬಾರದೆಂದು ಹೇಳುವೆನೋ ಅವರು ಹೋಗದಿರಲಿ ಅಂದನು. ನೋಡ್ರ ಅದಕ್ಕೆ ಹೇಳ್ತಾರೆ ಅಯ್ಯೋ ಇದು ಜಾಸ್ತಿ 10,000 ಜನ, ನೀ ಮಾಡೋ ನೀರತ್ತೆ ಕರ್ಕೊಂಬಾ, ನೀರ ಹಳ್ಳದಲ್ಲಿ ನಾನು ಏನು ಹೇಳ್ತೀನಿ ಅವ್ರ ಮಾತ್ರ ಸೆಲೆಕ್ಷನ್ ಮಾಡೋ ಮಿಗಿತವನ್ನ ಬಿಟ್ಬಿಡು ಅಂತ ಹೇಳ್ತಾರೆ. ಸರಿ, ಏನು ಮಾಡ್ತಾರೆ ಗಿಡಿಯೋನೋ ನೀರು ಕರ್ಕೊಂಬರ್ತಾರೆ, ನೀರು ಕುಡಿಯೋದಲ್ಲಿ ದೇವ್ರು ಏನು ಮಾಡ್ತಾರೆ ವ್ಯತ್ಯಾಸನ ಮಾಡ್ತಾರೆ ನೋಡಿರ್ತೀನಿ. ಏನು ಮಾಡ್ತಾರೆ 5ನೇ ವಾಕ್ಯ 6ನೇ ವಾಕ್ಯ ಅಷ್ಟೇ. ಗಿದ್ಯೋನನು ಜನರನ್ನು ಹಳ್ಳಕ್ಕೆ ಕರೆದುಕೊಂಡು ಬಂದಾಗ ಯಹೋವನು ಅವನಿಗೆ, ನಾಯಿಯಂತೆ ನೀರನ್ನು ನಾಲಿಗೆಯಿಂದ ನೆಕ್ಕುವವರನ್ನು ಮೊಣಕಾಲೂರಿ ಕುಡಿಯುವವರನ್ನು ಬೇರೆ ಬೇರೆಯಾಗಿ ನಿಲ್ಲಿಸು ಎಂದು ಹೇಳಿದನು. ಕೈಯಿಂದ ನೀರನ್ನು ಬಾಯಿಗೆ ತೆಗೆದುಕೊಂಡು ನೆಕ್ಕಿದವರ ಸಂಖ್ಯೆ 300, ಇತರ ಜನರು ಮೊಣಕಾಲೂರಿ ಕುಡಿದವರು. ಆಗ
ಯಹೋವನು ಗಿದ್ಯೋನನಿಗೆ ನೀರನ್ನು ನೆಕ್ಕಿದ ಆ 300 ಮಂದಿಯಿಂದಲೇ ನಿಮಗೆ ಜಯವನ್ನುಂಟು ಮಾಡಿ ಮಿದ್ಯಾನರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು. ನೋಡಿದ್ರ ಏನ್ ಮಾಡ್ತಾರೆ, ನೀರಿನ ಕರೆಯಪ್ಪ, ನೀರು ಕುಡಿತಾರೆ. ಹೆಂಗ್ ಕುಡಿತಾರೆ, ಕೆಲವು ಜನ ನೀರು ಹಂಗೆ ಬಾಯಿ ಹಾಕ್ಬಿಟ್ಟು ಏನ್ ಮಾಡ್ತಾರೆ, ಕುಡಿದು ಬಿಡ್ತಾರೆ. ಇನ್ ಕೆಲವು ಜನ ಏನ್ ಮಾಡ್ತಾರೆ, 300 ಜನ ನೀಟಾಗಿ ನೀರನ್ನ ಶುದ್ಧ ಮಾಡಿ ಕ್ಲೀನ್ ಆಗಿ ಕೈಗೆ ಎತ್ಕೊಂಡು ಏನ್ ಮಾಡ್ತಾರಂತೆ, ಕುಡಿತಾರಂತೆ. ಆ ಎತ್ಕೊಂಡು ಕುಡ್ದವ್ರೆ 300 ಜನ, ದೇವ್ರು ಹೇಳ್ತಾರೆ ಈ 300 ಜನ ಕಾರ್ಕೋ ಸಾಕು, ಈ 300 ಜನ ಮುಖಾಂತರ ಏನ್ ಮಾಡ್ತಾರೆ ಯುದ್ಧಕ್ಕೆ ಜಯ ಕೊಡ್ತೀನಿ ಹೇಳ್ತಾರೆ. ಹೇಗಪ್ಪ ಜಯ ಕೊಡ್ತಾರೆ ಅಂತಂದ್ರೆ, ಏನ್ರೀ ಅವ್ರ ಕೈನಲ್ಲಿ ಏನ್ರೀ ಒಂದು ತುತ್ತುರಿ ತೊಗೊಳ್ಬೇಕಂತೆ, ಆಮೇಲೆ ಒಂದು ಪಂಜಿ ಎತ್ಕೊಂಡು ಹೋಗ್ಬೇಕಂತೆ, ಒಂದು ಮಣ್ಣಿನ ಮಡಿಕೆ ಮಾಡ್ಬೇಕಂತೆ, ಎಡ್ಕೊಂಡು ಹೋಗ್ಬೇಕಂತೆ. ಓದಿಂತೀನಿ 20ನೇ ವಾಕ್ಯ. ಕೂಡಲೇ 3 ಗುಂಪಿನವರು ಕೊಂಬುಗಳನ್ನು ಊದಿ ಕೊಡಗಳನ್ನು ಒಡೆದು ಬಿಟ್ಟು ಎಡಗೈಯಲ್ಲಿ ಪಂಜುಗಳನ್ನು ಬಲಗೈಯಲ್ಲಿ ಊದುವ ಕೊಂಬುಗಳನ್ನು ಹಿಡಿದು ಯಹೋವನ ಕತ್ತಿ ಗಿದ್ಯೋನನ ಕತ್ತಿ ಎಂದು ಕೂಗಿ ಪಾಳೆಯದ ಸುತ್ತಲೂ ತಮ್ಮ ತಮ್ಮ ಸ್ಥಳದಲ್ಲಿ ನಿಂತರು. ಪಾಳೆಯದವರಾದರೂ ಭ್ರಾಂತರಾಗಿ ಕೂಗುತ್ತಾ ಓಡಿ ಹೋಗ ಪ್ರಾರಂಭಿಸಿದರು ಎಂದರು. ನೋಡಿದ್ರ ಆ ಕೈನಲ್ಲಿ ಇತ್ತಂತೆ ಒಂದು ಪಂಚು ಮಡಿಕೆ ಒಳಗಡೆ, ಮಣ್ಣಿನ ಮಡಿಕೆ ಒಳಗಡೆ ಒಂದು ಪಂಜಿ ಇತ್ತಂತೆ, ಕೈ ಇದಂತೆ ಒಂದು ತುತ್ತೂರಿ ಇತ್ತಂತೆ. ಅಲ್ವರ ಇವರು ಏನ್ರೇ ಹೀಗೆ ಏನ್ರೆ ಯಹೋವನ ಇದು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಕುಕ್ಕೊಂಡು ಹಂಗೇ ಯುದ್ಧಕ್ಕೆ ಹೋಗ್ತಾರೆ ನೋಡ್ರಿ ಅಂತೀನಿ. ಆ ಪಂಜಿನ ಹೊಡೆದ್ಬಿಟ್ಟು ಕೇಳೇ ಹೋಗೋತ್ತಿಗೆ ಯುದ್ಧನೇ ಏನಾಗಿತ್ತು, ಮುಗ್ದೋಗಿತ್ತು ಯುದ್ಧನೇ ಆಗಿಲ್ಲ ಆ್ಯಕ್ಚುಲಿ. ನೀವು ಬೈಬಲ್ ನಂತರ ಹೋಗಿ ಮನೆಗೆ ಓದಿ, ಅದರ ಹೋಗೋತ್ತಕ್ಕೆ ಮುಂಚೆನೆ 120,000 ಜನ ಸತ್ತು ಬಿದ್ದವ್ರು ಅಂತ, 300 ಜನ ಹೋಗ್ಬಿಟ್ಟು ಕೊಳ್ಳೆ ಹೊಡ್ಕೊಂಬತ್ತಾರೆ ಅಷ್ಟೇ. ಹಂಗೆ ದೇವ್ರ ಆಯ್ಕೆ ಮಾಡಿದ ಏನಕ್ಕೆ ಯುದ್ಧ ಮಾಡೋಕ್ಕಲ್ಲ, ಕೊಳ್ಳೆ ಹೊಡಿಕೆ ಸರಿ. ಇವತ್ತೇ ಥರ ನಮ್ಮ ತೊಗೊಂಡ್ರೆ ಇವಾಗ ದೇವ್ರು ನಮ್ಮನ್ನ ಏನು ಮಾಡೋರೆ, ನಮ್ಮನ್ನ ಯುದ್ಧ ಮಾಡಕ್ಕೆ ಕರೆದಾರೆ. ನಮ್ಮ ಹೋರಾಟ ಯಾರ ಸಂಗಡ ಅಂತೆ ಹೇಳ್ರಿ ನೋಡೋಣ, ಯಾರು ಹೇಳ್ತೀರಾ? ನಮ್ಮ ಹೋರಾಟ ಮನುಷ್ಯನ ಸಂಗಡನ ಯಾರ ಸಂಗಡ? ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ವೆರಿ ಗುಡ್. ದೊರೆತನಗಳ ಮೇಲೆ, ಅಂಧಕಾರ ದೊರೆತನಗಳ ಮೇಲೆ, ಸೇತಾನೆ ಆಕಾಶ ನಾವು ವಿರುದ್ಧವಾಗಿ ಬಿದ್ದೋಗಿರೋ ದೂತಗಳ ವಿರುದ್ಧವಾಗಿ. ಎಫೆಸ 6:12 ಓದಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನೋಡ್ರ ಅವ್ರ ಸಂಗಡ ನಮ್ಗೆ ಹೋರಾಟ ಅಂತೆ. ಇವಾಗ ಇದನ್ನ ಹೋರಾಡ್ಬೇಕಾರೆ ಏನ್ರಿ ನೋಡಪ್ಪ, ಯಾರಪ್ಪ ಸೇತನ ವಿರುದ್ಧ ಹೋರಾಡ್ತಾರೆ? ಎಲ್ಲ ಜನ ಬರ್ತಾರೆ, ಎಲ್ಲ ಕ್ರೈಸ್ತವ್ರು ಬರ್ತಾರೆ. ಆದರೆ ಇದು ಎಲ್ಲರ ಕೈಲಿ ಸಾಧ್ಯನಾ? ಯೇಸು ಕ್ರಿಸ್ತ ಹೇಳ್ತಾರೆ ಯಾರು ನನ್ನ ಹಿಂದೆ ಬರೋಕ್ಕೆ ಆಸೆ ಪಟ್ಟರೆ ಫಸ್ಟೇ ಮಾಡಿ, ಯಾರೋ ಶಿಷ್ಯನಾಗಬೇಕು ಆಸೆ ಪಟ್ಟರೆ ಫಸ್ಟೇ ಮಾಡಿ, ತನ್ನ ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ಬನ್ನಿ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾರೆ ಜನ ಹಿಂದಕ್ಕೆ ಹೋಗ್ತಾರೆ. ಅಂದ್ರೆ ಅರ್ಧಕ್ಕೆ ಅರ್ಧ ಜನ ಏನಾಗ್ತದೆ ಹಿಂದೆ ಕೊಟ್ಟಾರೆ. ನೋಡಿ Matthew 16:24 ಓದಿಸ್ಟರ್. ಮತ್ತು ಏಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂದು. ನೋಡ್ರ ಶಿಲ್ಬೆ ಎತ್ಕೊಂಡೇ ಮಾಡ್ಲಿ ಹಿಂದೆ ಬರಲಿ. ಅಲ್ಲರ ಕರ್ತನಲ್ಲಿ ಪ್ರೀತಿ ಅಂತ ಸೊರಳೆ ತನ್ನ ತಾನೇ ನಿರಾಸ್ಕೊಂಡು ಶಿಲ್ಬೆ ಎತ್ಕೊಂಡೇ ಮಾಡಕಂತೆ ಹಿಂದೆ ಬರಬೇಕು. ಅಲ್ವರ ನೋಡಿ ಇವಾಗ ಏನ್ ತಂದ್ಬಿಟ್ರು ಕಂಡೀಷನ್, ತನ್ನ ತಾನೇ ಮಾಡಕ್ಕೋ ನಿರಾಕರಿಸ್ಕೊಬೇಕು, ಶಿಲ್ಬೆ ಎತ್ಕೊಂಡೇ ಮಾಡ್ಬೇಕು ಹಿಂದಕ್ಕೆ ಬರಬೇಕು. ಇವಾಗ ಇದನ್ನ ಹೇಳಿದ್ರೆ ಜನ ಬರ್ತಾರೆ ನೋಡಿ. ಇವಾಗ ಕ್ಲಾಸಲ್ಲಿ ಫಸ್ಟ್ ಜನಪ್ಪ ಇದ್ರು, ಎಲ್ಲ 20 ಜನ ಮೇಲಿದ್ರು. ಅಲ್ವರ ಯಾರೆಲ್ಲ ಬರ್ತಾ ಇದಾರೆ ಇವತ್ತು ನೋಡಿ, ಅವರೆಲ್ಲ ಬರ್ತಾನೇ ಇಲ್ಲ. ಎಲ್ಲೋದ್ರು ಯಾಕೆಂದ್ರೆ ಅಯ್ಯೋ ಇವೆಲ್ಲ ನಮ್ಮ ಕೈಲಿ ಮಾರೋದಿಕ್ಕೆ ಆಗ್ತದಾ, ಶಿಲುಬೆ ಎತ್ಕೊಂಡು ನಮಗೆ ಬರೋಕ್ಕಾಯ್ತದ, ಇಷ್ಟೊಂದು ಕಷ್ಟ ಅನುಭವಿಸೋಕ್ಕಾಯ್ತದ, ದೇವ್ರಿಗೋಸ್ಕರ ಬಿಡೋಕ್ಕಾಯ್ತದ? ಅದಕ್ಕೆ ಅನೇಕ ಜನಗಳೇನಾಗಿಲ್ಲ ಬರಲಿಲ್ಲ. ನೋಡಪ್ಪ ಯಾರಿಗೆ ಭಯ ಇದೆ ಹೊಟ್ಟೋಗಿ ಅಂದ ತಕ್ಷಣ ಫಸ್ಟ್ ಹೋಗೋದಕ್ಕೆ ಇದು ಮಾಡ್ತಾ ಇದ್ರು, ಕಾಯ್ತಾ ಇದ್ರು 22,000 ಜನ ಹೊಟ್ಟೋಗ್ಬಿಟ್ರಂತೆ. ಅದೇ ಥರ ಎಷ್ಟು ಜನ ಅಂತಾರೆ, ಕರೆಯಲ್ಪಟ್ಟವರು ಅನೇಕ ಜನ, ಕಾಯಲ್ಪಟ್ಟವರು ಸ್ವಲ್ಪ ಜನ. 22,000 ಜನ ಹೊಟ್ಟೋಗಿದ ತಕ್ಷಣ ಕೇವಲ ಬರೀ 10,000 ಜನ ಇದ್ದು, ದೇವ್ರು ಏನು ಹೇಳ್ತಾರೆ ಇದು ಜಾಸ್ತಿ ಅಂತ ಹೇಳ್ತಾರೆ. ಇವರೆಲ್ಲ ಯಾರು ಹೊಟ್ಟೋಗ್ದವರು, ವಿಶ್ವಾಸಿಗಳು. ಲೋಕದಲ್ಲಿ ಇವತ್ತು ಎಷ್ಟೋ ಜನ ಸಭೆಗಳಲ್ಲಿ ತುಂಬ ವಿಶ್ವಾಸಿಗಳವರೇ, ದೊಡ್ಡ ದೊಡ್ಡ ಸಭೆಗಳಲ್ಲಿ 1,000 ಜನ 500 ಜನ ಅಲ್ಲರ ಇರ್ತಾರೆ, 100 ಜನ. ಇವೆಲ್ಲ ಬರೀ ವಿಶ್ವಾಸಿಗಳು, ಎಲ್ಲ ಪ ತ್ಯಾಗ ಮಾಡಿ ಯೇಸು ಕ್ರಿಸ್ತನ ಹೆಜ್ಜೆಯಲ್ಲಿ ನಡೀತಂದ್ರೆ ಏನು ಮಾಡ್ತಾರೆ, ಅರ್ಧಕ್ಕೆ ಜನ ಬರೋದೇ ಇಲ್ಲ. ಅದಕ್ಕೆ ಇವಾಗ ಇವ್ರದ್ದು ಮುಗಿದೋಯ್ತಾ, ಹಂಗಾದ್ರೆ ಯಾರು ಯೇಸು ಕ್ರಿಸ್ತನ ಹಿಂಬಾಲಿಸ್ತಾರೋ ಅದನ್ನೆಲ್ಲರನ್ನೂ ದೇವ್ರು ಕರ್ಕೊಂಬಿಡ್ತಾರೆ ಅಂದ್ರೆ ಇಲ್ಲ. ದೇವ್ರು ಹೇಳ್ತಾರೆ ಇದು ಜಾಸ್ತಿ ಆಯ್ತು, ನೀರತ್ತ ಕರ್ಕಮ್ಮ ಅಂತ ಹೇಳ್ತಾರೆ ಬೈಬಲಲ್ಲಿ. ನೀರು ಅಂದ್ರೇನೋ, ಬೈಬಲಲ್ಲಿ ನೀರು ಅಂದ್ರೇನೋ ಯಾರು ಹೇಳ್ತೀರಾ? ದೇವರ ವಾಕ್ಯ ವೆರಿ ಗುಡ್ ಸ್ಟಾರ್. ದೇವರ ವಾಕ್ಯ, ಸತ್ಯ ವಾಕ್ಯ. ನೋಡಿ ಸತ್ಯ 2:14 ಓದಿ. 2:14
ಹಬಕ್ಕೂ 2:14 ದಯವಿಟ್ಟು. ಹಬಕ್ಕೂ ಯಾರು ಓದ್ತೀರಾ? ನೀರುಗಳು ಸಮುದ್ರವನ್ನು ಮುಚ್ಚುವ ಪ್ರಕಾರ ಭೂಮಿಯು ಕರ್ತನ ಮಹಿಮೆಯ ತಿಳುವಳಿಕೆಯಿಂದ ತುಂಬಿರುವುದು. ನೋಡಿದ್ರ ಏನ್ರಿ ಕರ್ತನ ಮಹಿಮೆ ಏನಾಗ್ತದೆ? ತುಂಬಿರುವುದು. ನೋಡಿದ್ರ ಏನ್ರಿ ಯಹೋವನ ಜ್ಞಾನ ಏನಾಗ್ತದೆ? ಕರ್ತನ ಮಹಿಮೆಯಿಂದ ಭೂಲೋಕದಲ್ಲಿ ಎಲ್ಲ ಕಡೆ ಆಗುತ್ತೆ ತುಂಬಿದ್ರೆ. ಅಂದ್ರೆ ದೇವರ ವಾಕ್ಯ, ದೇವ್ರ ವಾಕ್ಯ ಕರ್ಕೊಂಡ್ಬಿಡ್ತಾರೆ. ಇವಾಗ ದೇವ್ರ ವಾಕ್ಯ ಅಲ್ಲಿ ಹೇಳ್ತಾರೆ, ಎಲ್ಲರೂ ಬೇಡ, ದೇವ್ರ ವಾಕ್ಯನ ಯಾರು ಹೆಂಗ್ ಕುಡಿತಾರೋ ಅದ್ರ ಮೇಲೆ ನೀವು ಮಾಡೋ ಸೆಲೆಕ್ಷನ್ ಮಾಡೋದಿರುತ್ತೆ. ಕೆಲವು ಜನ ಬಾಯ್ ಹಾಕ್ಬಿಡ್ತಾರೆ, ಕೊಟ 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 ಅಂತ ಕುಡಿತಾರ. ಬಾಯ್ ಹಾಕಿದ್ರೆ ಆ ಸಮುದ್ರದಲ್ಲಿ ಏನೆಲ್ಲ ಗಲೀಜಿದೆ ಯಾರು ಗೊತ್ತಿಲ್ವಲ್ಲ. ಅರೆ ಕೆಲವು ಜನ ಏನ್ಮಾಡ್ತಾರೆ, 300 ಜನ ಮಾತ್ರ ನೀರನ್ನ ತಗೊಂಡು ಶುದ್ಧ ಮಾಡಿ ನೀಟಾಗಿ ಎತ್ಕೊಂಡು ಕುಡಿದ್ರಂತೆ. ಅಂದ ಅರ್ಥ ಏನು ಅಂತಂದ್ರೆ, ಸತ್ಯ ಸತ್ಯನ ನಾವೇನ್ ಮಾಡಕ್ವ ಕೇಳಬೇಕು. ಯಾರೆಲ್ಲ ಸುಮ್ಮನೆ ಎಲ್ಲ ಬೈಬಲ್ ಇಟ್ಕೊಂಡು ಯಾರು ಮಾತಾಡ್ಬಿಡ್ತಂತ ಎಲ್ಲ ಸತ್ಯ ಕೇಳಕತ್ತ ಏನ್ ಮಾಡಕ್ವ? ಸತ್ಯವೇದ ಇರ್ಬೇಕಾದ್ರೆ ಸತ್ಯನೇ ಮಾಡಕ್ ನಾವು ಕೇಳೋರಾಗಿರ್ಬೇಕು. ನೀಟಾಗಿ ಪರಿಗಣಿಸ್ಬೇಕು, ಯಾರು ಏನೇ ಹೇಳಲಿ ಅದು ಸತ್ಯವೇದ ಪ್ರಕಾರ ಇಜೋಲ್ ಏನ್ ಮಾಡಕ್ ನಾವು ನೋಡ್ಬೇಕು. ಅಪೋಸ್ತಲ ಕೃತ್ಯಗಳನ್ನ ನೋಡಿದ್ರೆ ಥೆಸಲೋನಿಕದವರು ಮತ್ತೆ ಬೆರಿಯಾ ದೇಶದವ್ರು ಹೆಂಗಿದ್ರಂತೆ, ಬೇರೆ ಎಲ್ಲ ಜನಗಳಿಗಿಂತ ಹೆಂಗಿದ್ರಂತೆ, ಸದ್ಗುಣವರಾಗಿದ್ರಂತೆ. ಅಪೋಸ್ತಲ ಪೌಲ್ ಅಂತ ಉಪದೇಶ ಬೈಬಲ್ ಇದಿಲ್ಲ ಅಂತ ಏನ್ ಮಾಡ್ತಾವೆ ಹುಡುಕಿ ಓದ್ತಾ ಇದ್ರಂತೆ. ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಸತ್ಯವೇದಲ್ಲಿ ಇದೆಯಾ ಅಂತ ನಾವೇನ್ ಮಾಡಕ್ ಹುಡುಕಿ ಓದ್ಬೇಕು ಅಲ್ವರ. ಅದಕ್ಕೆ ನಂಗೆ ಆಸಕ್ತಿ ಇದೆ, ನಾನು ಬೈಬಲ್ನ 1,000 ಸತಿ ಓದಿನಿ, 10 ಸತಿ ಓದಿನಿ, 20 ಸತಿ ಓದಿನಿ, 20 ಸತಿ ಓದಿನಿ, ಏನು ಪ್ರಯೋಜನ ಇಲ್ಲ. ಸತ್ಯವೇದರ ಪ್ರಕಾರ ಜ್ಞಾನನ ಅರ್ಥ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್. ನೋಡಿ ಇದೇ ಥರ ಇಸ್ರೇಲ್ ಜನಗಳಿಗೆ ಆಸಕ್ತಿ ಇತ್ತಂತೆ, ಆದರೆ ಜ್ಞಾನನೇ ಇಲ್ವಂತೆ. ಓದಿ ರೋಮಾಪುರದಲ್ಲಿ 10:2-3 ಇಷ್ಟನಾ? ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ. ಆದರೂ ಅವರ ಆಸಕ್ತಿ ಜ್ಞಾನಾನುಸಾರವಾದದ್ದಲ್ಲ. ಅವರು ದೇವರಿಂದ ದೊರಕುವ ನೀತಿಯನ್ನರಿಯದೆ ಸ್ವನೀತಿಯನ್ನೇ ಸ್ಥಾಪಿಸಬೇಕೆಂದು ಪ್ರಯತ್ನಿಸುತ್ತಾ ಇದ್ದಿದ್ದರಿಂದ ದೇವರ ನೀತಿಗೆ ಅಧೀನರಾಗಲಿಲ್ಲ ಎಂದಿದ್ದಾರೆ. ನೋಡ್ರ ಏನ್ರಿ ಸ್ವನೀತಿನ ಸ್ಥಾಪನೆ ಮಾಡುತ್ತೆ. ಏನೋ ಆಸಕ್ತಿ ಇದೆ, ಭಯಭಕ್ತಿ ಇದೆ ಅಂತ ಸ್ವನೀತಿ. ಎಷ್ಟೋ ಜನ ಏನ್ ಮಾಡ್ತಾರೆ ಸುಮ್ಮನೆ, ಫಾಸ್ಟಿಂಗ್ ಪ್ರೇಯರ್ ಅಲ್ಲರ ಏನ್ರಿ, ಬರೀ ಕಲನ ಕೂಡ ಹೋಗ್ತೀನಿ, ಅದ್ ಮಾಡ್ತೀನಿ ಇದು ಮಾಡ್ತೀನಿ. ಸರಿಯಪ್ಪ ಇವೆಲ್ಲ ದೇವ್ರಿಗೆ ಇಷ್ಟನಾ? ಉಪವಾಸ ಮಾಡೋಕೆ ಹೆಂಗೆ ಹೇಳ್ತಾರೆ? ನೀನು ಕೋಣೆಯಲ್ಲಿ ಹೋಗ್ಬಿಟ್ಟು ಯಾರಿಗೆ ಗೊತ್ತಿಲ್ತೀರಿ ಮಾಡು ಹೇಳ್ತಾರೆ. ಇಲ್ಲ ದೇವ್ರಿಗೆ ಏನು ಮಾಡ್ತಾರೆ, ಅಂತರಂಗದಲ್ಲಿರೋ ದೇವ್ರಿಗೆ ಬಹಿರಂಗವಾಗಿ ಪುರಸ್ಕಾರ ಕೊಡ್ತಾರೆ ಅಂತ ಹೇಳ್ತಾರೆ ಅಲ್ವರ. ಇದನ್ನು ಆಸಕ್ತಿ ಇದೆ ಅಂತಂದ್ಬಿಟ್ಟು ಇಷ್ಟ ಬಂದಂಗೆ ಮಾಡ್ದಾಗ್ತಾರ? ದೇವ್ರಿಗೆ ಬೇಕು ಜ್ಞಾನಾನುಸವಂತ ಆಸಕ್ತಿ, ಇಲ್ವೇ ಇಲ್ಲ ನಿಜವಾದ ಉಪವಾಸ ಏನಂತ ಏಷ್ಯಾದಲ್ಲಿ ಹೇಳ್ತಾರಲ್ಲ, ಬಡತನದಲ್ಲಿ ಕಷ್ಟದಲ್ಲಿ ಇರೋದನ್ನೇ ಮಾಡೋದು ನೋಡೋದೆ. ಅದ್ರ ಅದಕ್ಕೆ ಈ ಏನ್ರಿ ಇವರು ಇವ್ರು ಸುಮ್ಮನೆ ಏನಂದ್ರೆ ಸುಮ್ಮನೆ ಕೇಳಬೇಕು ಕೇಳಬೇಕು ಅದಕ್ಕೆ ಕೇಳ್ತಾರೆ. ಕ್ಲಾಸ್ ಕೇಳಬೇಕಾ? ಕೇಳೋಣ. ನಿಜವಾದ ಕ್ಲಾಸ್ನ ಗ್ರಹಿಸ್ಕೊಂತ ಇದ್ದೀರಾ? ಕುಡಿತಾ ಇದ್ದೀರಿ, ಹೆಂಗೋ ಕುಡಿತಾ ಇದ್ದೀರಿ ಅಷ್ಟೇ, ಕುಡಿಬೇಕು ಕುಡಿತಾ ಇದ್ದೀರಿ ಅಷ್ಟೇ ಅದರ. ಆದರೆ ನಿಜವಾಗ್ಲೂ ವಿವೇಚಿಸಿ ಕುಡಿತಾ ಇದ್ದೀರಾ? ಇಂಪಾರ್ಟೆಂಟ್. ಅದಕ್ಕೆ ಓದಿ 2 ತಿಮೊಥೆ 3:7. ಇದಲ್ಲದೆ ಅವನು ಹೊರಗಣವರಿಂದ ಒಳ್ಳೆಯವನೆನಿಸಿಕೊಂಡಿರಬೇಕು, ಇಲ್ಲದಿದ್ದರೆ ನಿಂದಿಗೆ ಗುರಿಯಾಗುವನು ಮತ್ತು ಸೈತಾನನ ಉರುಳಿನೊಳಗೆ ಸಿಕ್ಕಿಬಿದ್ದಾನು. 2 ತಿಮೊಥೆ 3:7. ಇಲ್ಲಿ ಆ ಸ್ತ್ರೀಯರು ಯಾವಾಗಲೂ ಉಪದೇಶ ಕೇಳುತ್ತಿದ್ದರೂ ಸತ್ಯದ ಪರಿಜ್ಞಾನವನ್ನು ಹೊಂದಲಾರದವರು. ಯಾವಾಗ ಕೇಳ್ತದೆ ಸತ್ಯ, ಸತ್ಯ ಪರಿಜ್ಞಾನನೇ ಬರ್ತಿದ್ದಾರೆ. ಸತ್ಯ ಪರಿಜ್ಞಾನಕ್ಕೇನೇ ಬೇಕು ನಾವು ಬರಬೇಕು ಕರ್ತನ ಪ್ರೀತಿ ಅಂತ ಸರಸಗಳೇ. ಅದಕ್ಕೆ ಏನ್ರಿ ಹೇಳ್ತಾರೆ, ಸತ್ಯ ವಾಕ್ಯನ ಫಸ್ಟು ಓದಬೇಕು, ಕರೆಕ್ಟಾಗಿ ಬೈಬಲ್ ಸ್ಟಡಿಗಳನ್ನ ಮಾಡೋಕೆ ಅಟೆಂಡ್ ಮಾಡಬೇಕು. ಆದರೆ ಅದಕ್ಕೆ ಹೇಳ್ತಾರಲ್ಲ 2 ತಿಮೊಥೆ 2:15 ಓದಿ ಏನು ಹೇಳ್ತಾರೆ? ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. ಸತ್ಯವಾಕ್ಯನೇನ್ರಿ ನಿಧಾನವಾಗಿ ಉಪದೇಶ ಮಾಡೋರಾಗಿರ್ಬೇಕು, ಸರಿಯಾಗಿ ಉಪದೇಶ ಮಾಡೋರಾಗಿರ್ಬೇಕಂತೆ. ಸುಮ್ಮನೆ ಹಂಗೆ ಅಲ್ಲ ಅಲ್ಲರ. ಅದಕ್ಕೆ ಮಾಡ್ಕೋ ಕೂತ್ಕೊಂಡು ಫಸ್ಟ್ ನೀನು ಯೋಗ್ಯವಾಗಿ ಕಾಣಿಸ್ಕೊಳಕ್ಕೆ ಓದು ಅಂತ ಹೇಳ್ತಾರೆ. ಕೂತ್ಕೊಂಡು ಫಸ್ಟ್ ಸ್ಟಡಿ ಮಾಡಬೇಕು ಅಲ್ವರ. ಸರಿ ಇವಾಗ ಹೆಂಗೆ ಯುದ್ಧಾಗಿದ್ರು ಅಂತ ನೋಡಿದ್ರೆ, ಒಂದು ಪಂಜು ಅದನ್ನ ಮಣ್ಣಿನ ಮಡಿಕೆಯಲ್ಲಿ ಹಾಕಿದ್ರು, ಆಮೇಲೆ ತುತ್ತುರಿ ಅಂದ್ರೆ ಇದೇನಪ್ಪ ಇದು ಪಂಜು ಮಣ್ಣಿನ ಮಡಿಕೆಯಲ್ಲಿ? ನಮಗೆ ದೇವರ ಪವಿತ್ರಾತ್ಮ ಎಲ್ಲಿಟ್ಟಿದ್ದಾರೆ? ಮಣ್ಣಿನ ಮಡಿಕೆಯಲ್ಲಿ ಇಟ್ಟವರೆ. ಈ ನಿಕ್ಷೇಪವನ್ನು ದೇವರ ಮಣ್ಣಿನ ಘಟಕದಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರ 2 ಕೊರಿಂಥ 4:7 ಅಲ್ವರ. ಹಂಗಾದ್ರೆ ಈ ಪವಿತ್ರ ಆತ್ಮ ಈ ಮಣ್ಣಿನ ಘಟಕದಲ್ಲಿ ಕ್ರಿಸ್ತನ ಗುಣಲಕ್ಷಣ ಇಟ್ಟವ್ರು ಗೊತ್ತಾ, ಇದನ್ನ ಹೊರಗಡೆ ಪ್ರಜ್ವಲಿಸೋದಕ್ಕೆ ಬಿಡಬೇಕು. ಇದು ಬಿಡಬೇಕು ಅಂದರೆ ಮಣ್ಣಿನ ಮಡಿಕೆನ ಹೊಡಿಬೇಕು. ಅನ್ನೇ ಗೊತ್ತಾ, ನಮ್ಮ ಹಳೆ ಗುಣಗಳನ್ನ ಹೊಡಿಬೇಕು.
ನಾಶ ಮಾಡಬೇಕು. ಇದೆಲ್ಲ ನಾಶ ಮಾಡಿದ್ರೆ ಕ್ರಿಸ್ತನ ಗುಣಲಕ್ಷಣಗಳು ನಮ್ಮಲ್ಲಿ ಹೊರಗಡೆ ಏನಾಗೋದು, ಬ್ರೈಟ್ ಆಗಿ ಶೈನ್ ಆಗೋದು. ಸರಿ ಬುದ್ಧ, ನಾನು ಒಳ್ಳೆ ಗುಣಲಕ್ಷಣ ಥರ ಕಾಣಿಸ್ಕೊತಾ ಇದ್ದೀನಿ ಸಾಕ ಅಂದರೆ, ನೋ, ಇನ್ನೊಂದು ಕೆಲಸ ಮಾಡಪ್ಪ ಅಂತ ಹೇಳ್ತಾರೆ. ಏನಪ್ಪ ಅದು ಅಂತಂದರೆ, ಏನ್ರಿ ತುತ್ತೂರು ಏನು ಮಾಡಬೇಕು, ಓದಬೇಕು ಈ ಸತ್ಯನ, ಏನು ಮಾಡಬೇಕು ಹೇಳಬೇಕು. ಅದರ ನೋಡಿ, ಈ ಮೂರು ಕೆಲಸ ಮಾಡಿದ್ರೆ ಆಟೋಮೆಟಿಕ್ ನಮ್ಮ ಶತ್ರು ಏನಾಯ್ತಾನೆ, ಸೋತೋಗ್ತಾನೆ. ಸೇತಾನ ಏನಾಗ್ತಾನೆ, ಯುದ್ಧದಲ್ಲಿ ಸೋತೋಗ್ಬಿಡ್ತಾನೆ. ನೋಡಿ, ಓದನ 2 ತಿಮೋತಿ 4:2. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ನೋಡೋಣ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು, ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ನೋಡ್ರ ಹೇಳ್ತಾರೆ, ನೋಡಪ್ಪ ಸತ್ಯವಾಕ್ಯನ ಏನ್ ಮಾಡ್ಬೇಕಂತಲೇ, ನಾ ಹೋರಾಟ ಕಲ್ಲ ಕಲ್ತ ಮೇಲೆ ಹೋರಾಟ ನಾ ಹೋರಾಡಿದ್ದೀನಿ, ಒಳ್ಳೆ ಯುದ್ಧನ ಏನ್ ಮಾಡಿದ್ದೀನಿ, ನಾನು ಮಾಡಿದ್ದೀನಿ, ಜಯಿಸಿದ್ದೀನಿ. ನಾನ್ ಮಾತ್ರ ಅಲ್ಲಪ್ಪ, ನನಗ್ ಮಾತ್ರ ಕಿರೀಟ ಕೊಡಲ್ಲ ದೇವ್ರು. ಯಾರೆಲ್ಲ ಯೋಗ್ಯವಾಗಿ ಓಡಿ ಜಯಿಸ್ತಾರ ಅವ್ರಿಗೆ ಎಲ್ಲಾರ್ಗ ಏನ್ ಮಾಡೋದು, ದೇವ್ರು ಕಿರೀಟ ಕೊಡ್ತಾನೆ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗ, ನಾವು ಒಳ್ಳೆ ಹೋರಾಟ ಮಾಡಕ್ ನಾವು ಹೋರಾಡ್ಬೇಕು. ಅದರ ಏನ್ರಿ ಸುವಾರ್ತೆ ಏನ್ ಮಾಡ್ಬೇಕು, ಸಾರ್ಬೇಕು. ಅಲ್ದರ ಅದೇ ನೋಡಿ ಹೇಳ್ತಾರೆ, ಹೇಳಿ. ಏನ್ರಿ 2 ತಿಮೋತಿ 4:2 ಓದಿ ಇಷ್ಟ, ನೀವು 12 ಓದ್ರಿ ಸರ್, 2 ಓದಿ ನೋಡೋಣ. ಖಂಡಿತವಾಗಿ ಹೇಳುವುದೇನೆಂದರೆ, ದೇವರ ವಾಕ್ಯವನ್ನು ಸಾರು. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ನೋಡ್ರ ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ನೋಡ್ರ ಏನ್ರಿ ಖಂಡಿಸು, ಗದರಿಸು, ಎಚ್ಚರಿಸು, ಪೂರ್ಣ ಆಸಕ್ತಿ ನೋಡೋ ವಾಕ್ಯ. ನೀನು ನೀನು ಸಾರು ತುತ್ತಿ ಓದು, ಬರೀ ಪಂಜನ್ನ ಇಟ್ಕೊಂಬಿಟ್ಟು ಮಡಕೆ ನೋಡ್ಬಿಟ್ರೆ ಆಯ್ತದ, ಸತ್ಯನ ಸಾರ್ಬೇಕು. ಅದಕ್ಕೆ ಅಪೋಸ್ತಲ ಪೌಲ್ ಹೇಳ್ತಾರೆ, ನಾನು ಸತ್ಯನ ಹೇಳಿದ್ರೆ ನನ್ಗೆ ಅಯ್ಯೋ ಅಂತ ಹೇಳ್ತಾರೆ. 1 ಕೊರಿಂಥ 9:16. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಎಂದು. ನೋಡ್ರ ಸಾರದಿದ್ರೆ ನನ್ನ ಗತಿ ಏನಪ್ಪ ಹೇಳಿ, ನನ್ಗೆ ಅಯ್ಯೋ ಅಂತ ಹೇಳ್ತಾರೆ. ಅಯ್ಯಿಂದ ಸುವಾರ್ತೆ ನಿಮ್ಮ ಕರ್ತನಲ್ಲಿ ಪ್ರೀತಿ ಅನ್ಸೋಳೆ ಸಾರ್ಬೇಕು ನಾವು. ಅಲ್ವರ ಈ ಸುವಾರ್ತೆ ಯೋಚನೆ ಮಾಡಿ, ಇಷ್ಟು ನೀವು ಪಾಠ ಕೇಳಿದಿರ, 3 ಲೋಕಗಳು, 3 ಮಾರ್ಗಗಳು, ದಾನಿಯಲ್ಲು 2ನೇ ಅಧ್ಯಾಯ, 7ನೇ ಅಧ್ಯಾಯ, ಈಡುಬಲಿ, ಔಟ್ ಆಫ್ ದ ಬೈಬಲ್, ಪಿರಮಿಡ್ಡು, ಟ್ಯಾಬರ್ನಾಕಲ್, ಇವೆಲ್ಲ ಯಾವತ್ತರ ಕೇಳಿದಿರಾ, ಎಲ್ಲೂ ಕೇಳಿದಂಥ ರಹಸ್ಯ ಕೇಳಿದಿರಾ. ಇದು ಎಷ್ಟು ಜನ ಕ್ರೈಸ್ತವರಿಗೆ ಗೊತ್ತಿಲ್ಲ. ಅದನ್ನು ನೀವೇ ಜನಕ್ಕೆ ವಿಸ್ನೆಸ್ ಮಾಡಿದರೆ ಯೋಚನೆ ಮಾಡಿ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಲೇ. ಅದಕ್ಕೆ ಇದೇ ದೊಡ್ಡ ಸಮೂಹ ಚಿಕ್ಕ ಹೆಂಡಿಗಿರ ಅಂತ ಏನ್ರಿ ಸಪ್ರೇಷನ್ ಮಾಡೋಂಥದ್ದು ಅದರ ದೇವರಿಗೆ ವಿಧೇಯರಾಗಿರಲ್ಲ. ಒಂದು ಏಸ ಒಂಥರ ಮಾರ್ಬಿಡ್ತಾರೆ, ಕೇರ್ಲೆಸ್. ಆಮೇಲೆ ಒಳ್ಳೆ ವಸ್ತ್ರದ ಮೇಲೆ ಗುಣಲಕ್ಷಣಗಳೇ ಮಾಡೋದಿಲ್ಲ, ಅಲ್ಲೇ ಯೇಸುಗೆ ಸಂದಿತಿ ವಸ್ತ್ರ ಗುಣಲಕ್ಷಣಗಳನ್ನ ಬೆಳೆಸ್ಕೊಳಲ್ಲ. ಆಮೇಲೆ ಎಣ್ಣೆ ಪಾತ್ರೆಯಲ್ಲಿರಲ್ಲ, ಲೈಫಲ್ಲಿ ಕಾನ್ಸಿಕ್ರೇಷನ್ ಇಲ್ಲ, ಸತ್ಯಕ್ಕೇನಿಲ್ಲ, ಮುಖ್ಯತ್ವನೇ ಇಲ್ಲ. ಇಷ್ಟಾಗ್ಬೋದಂತ ರೀತಿಯಲ್ಲಿ ಮಾಡಿದ್ವಿ, ಎಲ್ಲ ಕಡೆ ಕೇಳ್ತಾನೆ ಇರೋದು ಸತ್ಯ ಇಲ್ಲಿದೆ ಮಾಡ್ಕಲ್ಲಿ ಕೇಳಬೇಕು. ಅದರ ಅನ್ನ ಕರ್ತನಲ್ಲಿ ಸಹೋದರಗಳೇ, ಇದೇ ದೊಡ್ಡ ಸಮೂಹಕ್ಕೂ ಚಿಕ್ಕ ಹೆಂಡಿಗಿರ ಅಂತ ವ್ಯತ್ಯಾಸ. ಅಲ್ಲಿ ನಾವೇನು ಮಾಡೋಣ, ಇಷ್ಟೆಲ್ಲ ದೇವರು ನಮಗೆ ಆಧರಣೀಯ ಮಾತುಗಳನ್ನ ಕೊಟ್ಟಿರೋದ್ರಿಂದ ನಾವು ಆದಷ್ಟು ಚಿಕ್ಕ ಹೆಂಡಲ್ಲಿ ಇರೋದಕ್ಕೆ ನಾವೇನು ಮಾಡೋಣ, ನಮಗೆ ಎಷ್ಟಾಗ್ತಾರೋ ಅಷ್ಟು ಪ್ರಯತ್ನ ಮಾಡೋಣ. ಅದರ ನಾವು ದೊಡ್ಡ ಸಮೂಹಕ್ಕೆ ಬರೆದ ರೀತಿಯಲ್ಲಿ ಇವೆಲ್ಲ ನಿರಸನಗಳನ್ನ ಇಟ್ಕೊಂಡು ನಮಗಿರೋಂಥ ಎಲ್ಲ ಬಲಹೀನತೆಗಳನ್ನ ನಾವೇನು ಮಾಡೋಣ, ನಾವು ಜಯಿಸೋದಕ್ಕೆ ನಾವು ಪ್ರಯತ್ನ ಮಾಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ತಾರೆ.